ದಿನದ ಮೇಲೆ ಭೇಟಿ ಆದ್ರಿ. ನಾವು ಮೊದಲೇ ಸಾರಿ ಭೇಟಿ ಆದಾಗ ಈ ನಿಮ್ಮ ಮಗ ಭಾಳ ಸಣ್ಣ ಹುಡುಗಿದ್ದ. ಬಾ ತಮ್ಮ ಕೊಡ್ ಬಾ ಬಾ. ಹಾ, ಮತ್ತೆ ಫೋಟೋಗ್ರಾಫಿ ಹಾಬಿ ಅಂತ ಕಾಣಿಸ್ತದ? ಹಾ ಹೇಳ್ರಿಪ್ಪ, ನನ್ನಿಂದ ಏನು ಸೇವಾ ಆಗ್ಬೇಕು? ನೀವು ಇಲ್ಲಿದ್ದ ಭಾಳ ವರ್ಷ ಆಯ್ತು. ಹೌದು, ಇಲ್ಲಿ ಅಂತಾದ ಏನು ಆಕರ್ಷಣೆ ಇರ್ಬೋದು ಅಂತ. ನಿಮ್ಗೆ ತಾಯಿ ಬಗ್ಗೆ ಬಹಳ ಗೊತ್ತಿದ್ದ? ಹೌದು. ಆ ತಾಯಿ ಬಗ್ಗೆ ನಾವು ತಿಳ್ಕೊಬೇಕು ಅಂತ. ನೀವು ಆಗಲೇ ಆ ಮುದ್ದಮ್ಮನ ದೇವಸ್ಥಾನ ನೋಡಿದ್ರಲ್ಲ ಅಂದಂಗ. ಮುದ್ದಮ್ಮ ಅಂದ್ರೆ ಯಾರು? ಇಲ್ಲಿಗೆ ಬರುವಂತ ಬಹುತೇಕ ಜನ ಭಕ್ತರು ಈ ಪ್ರಶ್ನೆಯನ್ನ ಕೇಳ್ಕೊಳ್ಳೋದಿಲ್ಲ. ಅವರಿಗೆ ಈ ಮುದ್ದಮ್ಮಗೆ ನಮಸ್ಕಾರ ಮಾಡೋದು ಅಷ್ಟ ಗೊತ್ತು, ಆದ್ರೆ ಈ ಮಹಾತಾಯಿ ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಅಂದಂಗ ಮುದ್ದಮ್ಮಗೂ ಹುಲಿಗಮ್ಮಗೂ ಏನಾರ ಸಂಬಂಧ ಐತನು? ಹೌದು, ಅದು ಜಗತ್ತಿನ ಸರ್ವಶ್ರೇಷ್ಠ ಸಂಬಂಧ, ತಾಯಿ ಮಕ್ಕಳ ಸಂಬಂಧ. ತಾಯಿ ಮಕ್ಕಳ ಸಂಬಂಧ ಅದಂಗ? ಈ ಮುದ್ದಮ್ಮ ಬೇರೆ ಯಾರೂ ಅಲ್ಲ, ಆ ಆದಿಶಕ್ತಿ ಹುಲಿಗಮ್ಮನನ್ನ ಭೂಮಿಗೆ ತಂದಂತ ಮಹಾತಾಯಿ. ಹುಲಿಗಮ್ಮ ಮಗಳು, ಮುದ್ದಮ್ಮ ಅವಳ ತಾಯಿ. ಇದೇನು ನನಗೆ ಅರ್ಥ ಆಗಲ್ತು ಬಿಡ್ರಿ. ಹಾ, ಅದು ಹಿಂಗೈತಿ. ಹಿಂದಕ್ಕೆ ನಾಗಲಾಪುರ ಅನ್ನೋ ಊರಿನೊಳಗೆ ಮುದ್ದನಗೌಡರು ಅಂತಿದ್ರು. ಅವರು ತಮ್ಮ ಮನೆ ದೇವರು ಮುದ್ದು ಮಲ್ಲಯ್ಯಗ ನಡ್ಕೊಂಡು ಪಡ್ಕೊಂಡಂತಹ ಮಗಳು ಮುದ್ದಮ್ಮ. ಅವಳು ಸಹಿತ ತಮ್ಮ ಮುದ್ದು ಮಲ್ಲಯ್ಯನ ಪರಮ ಭಕ್ತಳೇನಪ್ಪ. ಅವಳ ಪ್ರತಿದಿನದ ದಿನಚರಿ ಸಹಿತ ಬೆಳಗ್ಗೆ ಎದ್ದು ಮುದ್ದು ಮಲ್ಲಯ್ಯನ ಪೂಜಾದಿಂದನ ಪ್ರಾರಂಭ ಆಗ್ತದೆ. ಹೇಳ ತಾಯಿ, ಒಳ್ಳೆಯದಾಗಲಿ. ಮುದ್ದಮ್ಮ, ಆ ಸ್ವಾಮಿ ಮುದ್ದು ಮಲ್ಲಯ್ಯನ ಮೊದಲು ಬಂದು ಪೂಜಾ ಮಾಡಬೇಕಾದವ ನಾನು. ಆದರೆ ನೀವು ನನಗಿಂತ ಮೊದಲು ಬಂದು ಆ ಸ್ವಾಮಿ ದರ್ಶನ ಮಾಡಿಬಿಟ್ಟಿರ್ತಿ. ನಿನ್ನ ಭಕ್ತಿನ ನೋಡಿದ್ರೆ ಮನಸ್ಸು ತುಂಬಿ ಬರ್ತದ. ನಾ ಇನ್ನ ಹೋಗಿ ಬರ್ತೀನಿ ಕುರುಗಳ. ಹೋಗಿ ಬಾ. ಗುರುಗಳ ಶರಣಪ್ಪ. ನಮಸ್ಕಾರ ಗುರುಗಳಿಗೆ. ಒಳ್ಳೆಯದಾಗಲಿ. ಮತ್ತೇನಪ್ಪ ಆರಾಮ? ಎಲ್ಲ ತಮ್ಮ ಆಶೀರ್ವಾದ. ನನ್ನ ಆಶೀರ್ವಾದದಿಂದ ಏನಾದೀತು? ಎಲ್ಲ ಮಲ್ಲಯ್ಯನ ಆಶೀರ್ವಾದ. ಶರಣಪ್ಪ, ಏನು ನೋಡ್ಲಿಕ್ಕತ್ತೀವೋ? ಗುರುಗಳ, ಈ ಹೆಣ್ಮಗಳು ನಮ್ಮ ಮುದ್ದನಗೌಡ್ರ ಮಗಳು. ನಿಮ್ಗಿಂತ ಮೊದಲು ಬಂದು ಪೂಜಾ ಮಾಡೋ ಭಕ್ತರು ಈ ಊರಾಗ ಅದಾರ ಅಂತೇಳಿ ನನಗೆ ಇವತ್ತು ಗೊತ್ತಾಯ್ತು. ನಾನು ಸುಮಾರು ಹೊತ್ತಿನ ನೋಡಾಕತ್ತಿದ್ನಿ. ಅದೇನು ಭಕ್ತಿ, ಅದೇನು ಶ್ರದ್ಧೆ. ಭಕ್ತಿ ಶ್ರದ್ಧೆ ನಿತ್ಯ ನಿಯಮದೊಳಗೆ ಆಕಿನ ಮೀರ್ಸೋರು ಈ ಹತ್ತು ಹಳ್ಳಿ ಒಳಗೆ ಯಾರೂ ಇಲ್ಲ. ಮತ್ತು ಮದುವೆ ಕಂಕಣ ಬಲ ಇನ್ನೂ ಕೂಡಿ ಬಂದಿಲ್ಲ. ಈ ಪುಣ್ಯಾತಿಗಿತ್ತಿ ಕೈ ಹಿಡಿಯೋ ಭಾಗ್ಯವಂತ ಎಲ್ಲದಾನೋ ಆ ಮಲ್ಲಯ್ಯಗ ಗೊತ್ತು. ಅವರ ಅವರ ಅವರ
ಬಾಪ ಕೂಡ. ಗುರುಗಳ, ನನ್ನ ಹೆಸರು ರುದ್ರಪ್ಪ. ಆಹ, ನನ್ನ ಶಿವನ ಹೆಸರು. ಅಂದಂಗ ನಿನ್ನ ಊರು? ಸದ್ಯಕ್ಕೆ ನಾ ಇರೋದ ನನ್ನ ಊರು. ಓಹೋ, ನಿನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನ? ಏನ್ ಕೆಲಸ ಮಾಡ್ತೀಪ್ಪ? ಆ ಶಿವ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕೆಲಸ ಕೊಡ್ತಾನೋ ಆ ಕೆಲಸ ಮಾಡ್ತೇನೆ. ಅವನ ನನ್ನ ಧನಿ, ನಾ ಅವನ ಕೂಸು, ಅವನ ನನ್ನ ತಂದೆ. ಆಹ, ಎಂಥ ಮಾತು! ನಾನಿನ್ನ ಎರಡು ಮೂರು ಸಲ ನೋಡೇನಪ್ಪ. ಜನಸೇವಾ ಭಾಳ ಮನಸ್ಸಿಂದ ಮಾಡ್ತಿರ್ತೀನಿ ನೀನು. ಜನಸೇವಾದೊಳಗೆ ಆ ಶಿವನ ಕಂಡವ ನಾನು. ಆಹ, ಏನು ಅಡ್ಡಿ ಇಲ್ಲಪ್ಪ. ಅಂದಂಗೆ ಮದುವೆ? ನನ್ನಂಥ ಅನಾಥಗ ಯಾರು ಕನ್ಯಾ ಕೊಡ್ತಾರ್ರಿ ಗುರುಗಳ? ಅಂದಂಗೆ ನಾನು ನಿನಗೆ ಮದುವೆ ಮಾಡಿಸ್ತೇನೆ ಅಂದ್ರೆ ನೀವು ಒಪ್ಕೋತೀನು? ನೀವ ಮದುವೆ ಮಾಡಿಸ್ಬೇಕಂತ ಆ ಶಿವನ್ ಇಚ್ಛ ಇದ್ರ ನಾ ಯಾಕೆ ಬೇಡನ್ಲಿ? ಓಹ್, ಮುದ್ದಮ್ಮ ಬಾ, ತಾಯಿ ಬಾ, ದೇವ್ರು ಒಳ್ಳೇದು ಮಾಡಲಿ. ಮುದ್ದಮ್ಮ, ಮುದ್ದಮ್ಮ, ನೀವ ರುದ್ರಪ್ಪ ಅಂತ? ರುದ್ರಪ್ಪ, ಈಕಿ ಮುದ್ದಮ್ಮ ಅಂತ. ಗುರುಗಳ, ನನಗೆ ಅಪ್ಪಣೆ ಆಗಲಿ, ನಾ ಇನ್ನು ಹೋಗಿ ಬರ್ತೇನೆ. ಹೋಗಿ ಬಾ, ಒಳ್ಳೆಯದಾಗ. ಮುದ್ದಮ್ಮ, ಮುದ್ದಮ್ಮ, ಏನು ನೋಡ್ಲಿಕ್ಕತ್ತೀವ? ಏನಿಲ್ಲ, ನಾ ಇನ್ನು ಬರ್ತೀನಿ ಗುರುಗಳ. ಹಾ, ರುದ್ರಪ್ಪ, ಮುದ್ದಮ್ಮ, ಮುದ್ದಮ್ಮ, ರುದ್ರಪ್ಪ. ಅಪ್ಪ ಮುದ್ದು ಮಲ್ಲಯ್ಯ, ಇದು ನಿನ್ನ ಇಚ್ಛಾನ ಇರಬೇಕು. ನಾನಂತೂ ಹೋಗಿ ಮುದ್ದನ ಗೋಡಿಗೆ ಕೀಳೇ ಬಿಡ್ತೇನೆ. ಅವ್ರನ್ನ ಒಪ್ಸು ಭಾರ ನಿಂದು. Thank you.
ಗುರುಗಳ, ಮುದ್ದಮ್ಮ ನನ್ನ ಒಬ್ಬಾಕಿನ ಮಗಳು. ಆಕಿನ ಭಾಳ ಮುದ್ದು ಮಾಡ್ಸಾಕೇನಿ. ಈಗ ಒಬ್ಬ ಅನಾಥ ಕೊಟ್ಟು ಮದುವೆ ಮಾಡೋದು ಅಂದ್ರೆ ನೋಡ್ರಿ, ಯಾರು ಅನಾಥರು? ನೀವು ವಿಚಾರವಂತರು, ನಿಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದು. ಖರೆ, ನಾನು ವಿಚಾರವಂತ ಖರೆ, ಆದರೂ ನಾನೊಬ್ಬ ಮಗಳ ತಂದೆ ಅನ್ನೋದನ್ನು ನೀವು ಮರಿಬಾರ್ದು. ಹಂಗಾದ್ರೆ ಆಕೆ ನನಗೆ ತಂಗಿಕ್ಕಿಂತ ಹೆಚ್ಚು ಅನ್ನೋದು ಸುಳ್ಳೇನು? ಗುರುಗಳ, ನೀವು ಮುದ್ದಮ್ಮ ಇಬ್ರು ಅಣ್ಣ ತಂಗಿಕ್ಕಿಂತ ಹೆಚ್ಚು ಅನ್ನೋದು ಇಡೀ ಊರಿಗೆ ಗೊತ್ತೈತಿ. ಇವತ್ತ ಮಲ್ಲಯ್ಯನ ತನ್ನ ಸರ್ವಸ್ವ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾಳಂತಂದ್ರೆ ಅದಕ್ಕೆ ಕಾರಣ ನೀವು. ನೀವು ಅವತ್ತು ದಾರಿ ತೋರಿಸಿದ್ದಕ್ಕೆ ಇವತ್ತು ಆಕೆ ಬಾಳಿಗೆ ಬೆಳಕಾಗಿದೆ. ನನ್ನ ನಿರ್ಧಾರದಿಂದ ಆಕೆಗೆ ಒಳ್ಳೇದಾಗ್ತದೋ ಅನ್ನೋ ವಿಶ್ವಾಸ ನಿಮಗಿದ್ರೆ ಈ ಮದುವೆಗೆ ಒಪ್ಕೋರಿ. ಇದರಿಂದ ನಿಮ್ಮ ಮನೆತನದ ಕೀರ್ತಿ ಶಾಶ್ವತವಾಗಿ ಉಳಿತದೆ. ಆತ್, ನೀವು ಹೇಳಿದ ಮೇಲೆ ನಿಮ್ಮ ಮಾತು ಹೆಂಗೆ ಬೀರಕ್ಕಾದೀತು? ಮುಕ್ತಿಗೆ ಮಾರ್ಗ ತೋರಿಸು ಗುರುಗಳು ನೀವು. ನಿಮ್ಮ ಮಾತಿನಂಗ ಆಗಲಿ. ಬಹಳ ಸಂತೋಷ ಆತು ಗೌಡ್ರೆ, ಬಹಳ ಸಂತೋಷ ಆತು. ಮಾತೃದೇವೋಭವ ಪಿತೃದೇವೋಭವ ಅಂದಾರ ಬಲ್ಲವರು. ಬಾ, ಲೋಕ ಸಂಚಾರಕ್ಕೆ ಹೋಗೋದಕ್ಕಿಂತ ಮೊದಲೇ ಅಪ್ಪ ಅವನ ಆಶೀರ್ವಾದ ಪಡ್ಕೊಂಡೇ ಹೋಗೋಣ. ಬಾ. ಯಪ್ಪ, ಯವ್ವ, ನಾವು ಲೋಕ ಸಂಚಾರಕ್ಕೆ ಹೊರಟೀವಿ, ನಮಗೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಐತಿ. ಯಪ್ಪ, ಯವ್ವ, ಆಶೀರ್ವಾದ ಮಾಡ್ರಿ, ಆಶೀರ್ವಾದ ಮಾಡ್ರಿ. ಹೊಸರಮ್ಮ, ಹೊಳೆಯ ಆ ಕಡೆ ಇರೋ ಗ್ರಾಮದೊಳಗ ನೀನು ನೆಲೆಸಿ ನಿನ್ನನ್ನು ನಂಬಿದ ಭಕ್ತರನ್ನ ಉದ್ಧಾರ ಮಾಡು. ನಿನ್ನಿಂದ ಆ ಗ್ರಾಮ ಹೊಸೂರು ಅಂತ ಖ್ಯಾತಿ ಪಡೀಲಿ. ನಾನು ಇಲ್ಲಿ ಈ ವ್ಯಾಘ್ರಾಪುರದೊಳಗ ನೆಲೆಸಿ ಬಂದ ಭಕ್ತರನ್ನ ಉದ್ಧಾರ ಮಾಡ್ತೀನಿ. ಹೋಗಿ ಬಾ, ನಿನ್ನಿಂದ ಜಗತ್ ಕಲ್ಯಾಣ ಆಗಲಿ, ಜಗತ್ ಪಾವನ ಆಗಲಿ. ನಿನ್ನನ್ನು ನಂಬಿದ ಭಕ್ತರನ್ನ ಉದ್ಧಾರ ಮಾಡು, ಉದ್ಧಾರ ಮಾಡು. ಎಲ್ಲಿ ಹೋದ್ಲಿಕ್ಕೆ? ಅಯ್ಯೋ, ನನ್ನ ಕಾಲು, ನನ್ನ ಕಾಲು, ನನ್ನ ಕೈ ಕಾಲು. ನಾ ಆರಾಮಾದ್ಯ, ನನ್ನ ಕೈ ಕಾಲು ಬಂದು. ಅಯ್ಯೋ, ನಾ ಆರಾಮಾದ್ಯ, ನನ್ನ ಕೈ ಕಾಲು ಬಂದು. ಆರಾಮಾದ್ಯ, ಆರಾಮಾದ್ಯ. ಎಲ್ಲಿ ಹೋದ್ಲಾ ತಾಯಿ, ಎಲ್ಲಿ ಹೋದ್ಲಾ ತಾಯಿ? ಸಾಕ್ಷಾತ್ ದೇವಿನ ಆಕಿ. ಯಾರ್ಯವ್ವ ಕೈ ಕಟ್ಟಲಿ?
ನನ್ನ ಕಣ್ಣು ಕಾಣಕತ್ತವು, ನನ್ನ ಕಣ್ಣು ಕಾಣಕತ್ತವು ತಾಯಿ, ನನ್ನ ಕಣ್ಣು ಕಾಣಕತ್ತವು. ನಾ ಜಗತ್ತು ನೋಡಾಕತ್ತೀನಿ, ನೋಡಾಕತ್ತೀನಿ ಯವ್ವ, ನೋಡಾಕತ್ತೀನಿ ತಾಯಿ ಶರಣವ್ವ, ನಿನ್ನ ಪಾದಕ್ಕೆ ಶರಣ. ಹಿಂಗ ಮುದ್ದಮ್ಮಳ ಮಗಳಾಗಿ ಹುಟ್ಟಿದಂತಹ ಆದಿಶಕ್ತಿ ಹುಲಿಗಮ್ಮನಾಗಿ ಅನೇಕ ಲೀಲೆ ಪವಾಡಗಳನ್ನು ತೋರಿ ಮಾನವ ಜನ್ಮದ ನೀತಿ ನಿಯಮದ ಹಂಗೆ ಬಾಳಿ ಬದುಕಿ ಕಡಿಗೆ ಒಂದು ದಿನ ದೇಹ ತ್ಯಾಗ ಮಾಡಿದ್ರು. ಆದರೆ ಎಲ್ಲ ಕಾಲಕ್ಕೂ ತನ್ನ ಭಕ್ತರನ್ನ ಕಾಯಬೇಕು ಅಂತ ತುಂಗಾ ತೀರದ ಈ ಸ್ಥಳಕ್ಕೆ ಬಂದು ಸ್ಥಾಪನೆ ಆದ್ದು. ಮತ್ತು ನಾಗಜೋಗಿ, ಬಸವಜೋಗಿ ಮತ್ತು ಸೋಮನಾಥ ಭಟ್ರು ಅಂತ ಇದ್ರಲ್ಲ, ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ರಲ್ಲ. ತಮ್ಮ ಅದು ಹೆಂಗೈತಿ, ಹಿಂದೆ ಇದ ಈ ತುಂಗಾ ತೀರದೊಳಗೆ ವಾಸ ಮಾಡೋ ಕುಬೇರಪ್ಪ ಮತ್ತು ಅಂಬುಜಮ್ಮ ಅನ್ನೋ ದಂಪತಿಗಳಿದ್ರು. ಅವರು ನದಿ ಆ ತೀರದಿಂದ ಜನರನ್ನ ಹತ್ತಿಸಿಕೊಂಡು ದೋಣಿಯೊಳಗೆ ತಂದು ಈ ದಡಕ್ಕೆ ಜನರನ್ನು ಬಿಡ್ತಿದ್ರು. ಕುಬೇರಪ್ಪ, ಅಂಬುಜಮ್ಮ, ಸಂಸಾರದಲ್ಲಿದ್ದುಕೊಂಡೇ ನಿಸ್ವಾರ್ಥಿಗಳಾಗಿ ಬದುಕಬಹುದು ಅನ್ನೋದಕ್ಕೆ ನೀವು ನಿಜವಾದ ಉದಾಹರಣೆ. ನೀರು ಮೇಲಿನ ಪಯಣ ಅಂದಾಗ ಯಾರಿಗಾದರೂ ಪ್ರಾಣಭಯ ಸಹಜವಾಗಿ ಬರುವಂಥದ್ದು. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಪ್ರಯಾಣಿಕರಿಂದ ಹೆಚ್ಚಿನ ಹಣವನ್ನು ಪಡಿಬೋದು. ಆದರೆ ನಿಮ್ಮ ನಿತ್ಯದ ಜೀವನೋಪಾಯಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡೋ ಈ ಮನೋಭಾವಕ್ಕೆ ಪ್ರತಿಯಾಗಿ ಏನು ಕೊಡಬೇಕೋ ತಿಳಿಬಲ್ದು. ಇರೋರ ನಾವಿಬ್ರು, ಹೆಚ್ಚಿನ ದುಡ್ಡು ತಗೊಂಡು ನಾವೇನು ಮಾಡಬೇಕು? ಇಬ್ರು ಬದುಕಾಕ ಎಷ್ಟು ದುಡ್ಡು ಬೇಕು? ನಿಮಗೆ ಸಂತಾನ ಇಲ್ಲ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದೆ ತಾಯಿ. ನಾವು ನಿಮಗೆ ಏನಾದರೂ ಕೊಟ್ಟರೆ ಅದನ್ನ ಸ್ವೀಕಾರ ಮಾಡ್ತಿರೇನು? ನಿಮ್ಮ ಆಶೀರ್ವಾದವೊಂದನ್ನು ಬಿಟ್ಟು ಬೇರೇನೂ ಪಡೆಯುವ ಅಧಿಕಾರ ನನಗಿಲ್ಲ. ಅಂಬುಜಮ್ಮ, ಒಬ್ಬ ಹೆಣ್ಣುಮಗಳು ತಾಯಿಯಾದಾಗಲೇ ಅವಳ ಬದುಕು ಸಾರ್ಥಕ. ತಾಯಿಯಾಗೋ ಆಸೆಯೂ ನಿನಗಿಲ್ಲೇನು ತಾಯಿ? ಆಸೆ ಇಲ್ಲ ಅಂತ ಹೇಳಿ ಆತ್ಮ ವಂಚನೆ ಮಾಡ್ಕೊಳಕ್ ಆಗುದಿಲ್ಲ ನನಗ. ಹಂಗಾದ್ರೆ ಮನಸ್ಸು ಬಿಚ್ಚಿ ಹೇಳುವ, ಸಕಲ ಸಂಪತ್ತನ್ನ ತಂದು ಕೊಡುವಂತಹ ಮಕ್ಕಳು ನಿನಗೆ ಬೇಡ. ಇಂದಿರುವುದು ನಾಳೆ ಹೋಗೋದು, ಇನ್ನ ಅದನ್ನ ತಂದು ಕೊಡು ಮಕ್ಕಳು ಇದ್ರಷ್ಟು ಬಿಟ್ರಷ್ಟು. ಅಂಬುಜಮ್ಮ, ನೀನು ಮಕ್ಕಳನ್ನ ಬಯಸುದು ಖರೆ, ಆದ್ರೆ ನಿನಗೆ ಎಂಥ ಮಕ್ಕಳು ಬೇಕು? ನಿಷ್ಕಾಮ ಯೋಗಿಗಳಾದ ನಿಮ್ಮಂಥವ್ರು. ಧನ್ಯ ತಾಯಿ, ಧನ್ಯ. ಸಂಪತ್ತಿಗಾಗಿ ಬಡದಾಡೋ ಇಂಥ ಕಾಲದೊಳಗು ನಿಮಗ ಸಂಪತ್ತು ಬೇಡ, ನಮ್ಮಂಥ ಮಕ್ಕಳು ಬೇಕು. ಈ ಕಲಿಯುಗದೊಳಗ ಇಂಥ ಜನ ಇನ್ನೂ ಅದಾರೇನು? ಬಹುಶಃ ನಮ್ಮ ಮುಕ್ತಿಯ ಸಲುವಾಗಿ ಬಂದಂತಹ ಸುವರ್ಣಾವಕಾಶ ಇರಬೇಕು. ತಾಯಿ, ನಮ್ಮ ತಪಶಕ್ತಿಯಿಂದ ನಮ್ಮಿಬ್ಬರ ಈ ಜನ್ಮವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇವೆ. ಇನ್ನು ನವಮಾಸ ಕಳೆಯೋದ್ರೊಳಗಾಗಿ ನಾನು ನಿನ್ನ ಮೊದಲನೇ ಮಗನಾಗಿ ಹುಡ್ತೀನಿ. ನಿಮಗೆ ಎರಡನೆಯ ಮಗನಾಗಿ ಹುಟ್ಟಿ ಬರುವ ಸೌಭಾಗ್ಯ ನನ್ನದು.
ಏನ್ರಿಪ್ಪ ಹೊಲದ ಕೆಲಸ ಎಲ್ಲ ಮುಗಿಸಿ ಬಂದಂಗೆ ಕಾಣಿಸ್ತದ? ಏನು ಕೆಲಸ ಐತೆ ಅಂತ ಹೊಲಕ್ಕೆ ಹೋಗುನ್ರಿ ಗುರುಗಳ. ಗುರುಗಳ, ಇತ್ತಲ ನೋಡಿದ್ರೆ ಮಳಿ ಇಲ್ಲ, ಅತ್ಲ ನೋಡಿದ್ರೆ ತುಂಗಭದ್ರ ನದಿಯಾಗಿನ ನೀರು ಬತ್ತಿ ಹೋಗಿತ್ತು. ಇಂಥದ್ರೊಳಗೆ ಹೊಲಕ್ಕೆ ಹೋಗಿ ಏನು ಮಾಡೋನ್ರಿ ಗುರುಗಳ? ನೋಡು ಬಸವ, ಪ್ರಕೃತಿ ಅನ್ನೋದು ಯಾವ ಕಾಲಕ್ಕೂ ಒಂದು ರಹಸ್ಯಾಗೆ ಉಳಿದ್ಬಿಟ್ಟದೇನಪ್ಪ. ಆದ್ರೆ ಭೂಮಿ ತಾಯಿ ಅನ್ನೋ ಆಕೆ ಏನಿದ್ದಾಳಲ್ಲ, ಆಕೆ ತನ್ನ ನಂಬಿದವ್ರನ್ನ ಎಂದೂ ಕೈ ಬಿಡುವುದಿಲ್ಲ. ಇದಂತೂ ಸತ್ಯ. ಯಾಕಂದ್ರೆ ಮಕ್ಕಳ ಮೇಲೆ ಯಾರು ಬೇಕಾದರೂ ಮುನಿಸ್ಕೋಬಹುದು, ಆದರೆ ತಾಯಿ ಮುನಿಸ್ಕೊಳ್ಳೋಕೆ ಹ್ಯಾಂಗೆ ಸಾಧ್ಯ ಇದೆ ಹೇಳು? ನೀವು ಭೂಮಿಯನ್ನು ತಾಯಿ ಅಂತ ತಿಳ್ಕೊಂಡವರು, ನಿಮ್ಮನ್ನಕ್ಕೆ ಎಂದೂ ಕೈ ಬಿಡುವುದಿಲ್ಲ. ಏನೋ ಜೀವನದೊಳಗೆ ಇದೊಂದು ಸತ್ತು ಪರೀಕ್ಷೆ ಕಾಲೇನಪ್ಪ, ಇದನ್ನು ನೀವು ಎದುರಿಸ್ಲಿಕ್ಕೇ ಬೇಕು. ಗುರುಗಳ, ಈ ಪರೀಕ್ಷೆ ನಮಗಷ್ಟೇ ಬಂದಿದ್ರೆ ಬಂದದ್ದು ಬರಲಿ ಅಂತ ಎದುರಿಸ್ತಿದ್ವಿ. ಹ್ಞೂ, ಹಸಿವಿನಿಂದ ಅಳೋ ಮಕ್ಕಳು, ಮೇವಿಲ್ದ ಗೋಳಾಡೋ ದನಗಳು, ಇವನ್ನೆಲ್ಲ ಯಾವ ಕಣ್ಣಿಂದ ನೋಡೋಣ್ರಿ ಗುರುಗಳ? ಅಂದಾಗ ಜಗದ ಜಂಜಾಟಗಳಿಗೆ ಹೆದರೋದು ಅಜ್ಞಾನಿಗಳ ಲಕ್ಷಣ. ನೀವು ಸೌದತ್ತಿಯ ರೇಣುಕಾಂಬೆಯನ್ನು ನಂಬಿದವರು, ಆದಿಶಕ್ತಿಯನ್ನು ದಿನಾ ಪೂಜಾ ಮಾಡೋರು. ಇಂದಲ್ಲ ನಾಳೆ ಆದಿಶಕ್ತಿನ ಇದಕ್ಕೆ ಉತ್ತರ ಕೊಡ್ತಾಳೆ. ಏನು, ಆದಿಶಕ್ತಿನ ಉತ್ತರ ಕೊಡ್ತಾಳೆ? ಯಾವಾಗ? ಕಾಲ ಕೂಡಿ ಬಂದಾಗ ನಿಮಗ ಅರ್ಥ ಆಗ್ತದೆ. ಮಾತನ್ಯಾಗ ಮರ್ತಾ ಹೋತ್ ನೋಡು. ದೇವಿ ಪುರಾಣ ಪ್ರಾರಂಭ ಮಾಡಿಬಿಡೋಣ. ಗುರುಗಳ, 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 ಬಸವ ಗುರುಗಳದು ಎಂಥ ಏಕಾಗ್ರತಾ ಅಂತೀನಿ. ಅವರು ಕುಳಿತಿರೋದನ್ನು ನೋಡು, ಕಾಂತಿ ತುಂಬಿ ಕಂಗೊಳಿಸೋ ದೇವರ ಮೂರ್ತಿ ಕುಂತಂಗಾಗೈತಿ. ನಾಗ, ಧ್ಯಾನ ಮಾಡೋದಂದ್ರೆ ನಮ್ಮ ಗುರುಗಳಿಂದ ಕಲಿಬೇಕು. ಭಗವಂತನ ಅಡಿಯೊಳಗೆ ಮನಸ್ಸಿಟ್ಟು ನಿಶ್ಚಿಂತೆಯಿಂದ ತಲ್ಲೀನರಾಗಿ ಬಿಡ್ತಾರೆ. ಎಲ್ಲರಿಗೂ ಸಾಧ್ಯ ಆಗುವಂಥದ್ದಲ್ಲಿದು ಗುರುಗಳ. ಓ ನಾಗ ಬಸವ, ಬರ್ರಿಪ್ಪ ಕುಂಡ್ರಿ. ಹಾ, ಆ ತಾಯಿ ಆದಿಶಕ್ತಿ ನಿರಂತರ ನಿಮ್ಮನ್ನು ಕಾಪಾಡಲಿ. ಹೌದು, ಏನಪ್ಪ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿರಿ? ಹೌದ್ರಿ ಗುರುಗಳ, ನಾಳೆ ಅಚ್ಚಿನಾಡಿದ್ದ ಹುಣ್ಣಿಮೆ, ಸೌದತ್ತಿ ಎಲ್ಲಮ್ಮನ ದರ್ಶನಕ್ಕಂತ ಹೊಂಟೇವಿ. ಪದ್ಧತಿ ಹಂಗ ನಿಮ್ಮ ಆಶೀರ್ವಾದ ತಗೊಂಡು ಪ್ರಯಾಣ ಬೆಳೆಸೋಣಂತ. ಆ ತಾಯಿ ಲೀಲ ಏನಂತ ನಿಮಗೆ ಬಿಡಿಸಿ ಹೇಳಲಿಕ್ಕಾದೀತು? ಏನಿಲ್ಲ, ಮಳೆಗಾಲ ಅಲ್ಲ, ಅದಕ್ಕೆ ಪ್ರಯಾಣದಾಗ ತ್ರಾಸ ಆಗಬಾರ್ದು ಅಂತ ಅಷ್ಟ. ಇಲ್ಲಿ ತನ ನಿಮ್ಮ ಆಶೀರ್ವಾದದ ಬಲದಿಂದ ಎಂಥ ಚಳಿಗಾಲದೊಳಗೆ ಹೋಗಿಲ್ಲ, ಎಂಥ ಮಳೆಗಾಲದೊಳಗೆ ಹೋಗಿಲ್ಲ, ಬ್ಯಾಸಿಗೆ ಕಾಲದೊಳಗೆ ಹೋಗಿಲ್ಲ. ಇವತ್ತು ಯಾಕೋ ನೀವು ನಮ್ಮನ್ನು ಆತ್ಮಸಂತೋಷದಿಂದ ಹರಸಾಕತ್ತಿಲ್ಲ. ನಿಮ್ಮನ್ನು ಹರಿಸ್ಲಿಕ್ಕೆ ನಾ ಎಷ್ಟವ, ಆ ಆದಿಶಕ್ತಿನ ಈ ಆಟ ಎಲ್ಲ ಕಟ್ಟಲಿಕ್ಕೆ ಹತ್ತಾಳಪ್ಪ. ಆಟ ಆದಿಶಕ್ತಿ ಏನು ಹೇಳಕತ್ತೀರಿ ಗುರುಗಳ? ಬಸವ, ನಾಗ, ನಿಮ್ಮ ಭಕ್ತಿಯ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ಗೊತ್ತಾಗಿ ನಿಮ್ಮ ಹೆಸರು ಅಜರಾಮರು ಆಗೋ ಕಾಲ ಈಗ ಕೂಡಿ ಬಂದು ಆ ತಾಯಿಗೆ ನಿಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡೋ ಆಶಾ ಇದ್ದಂಗೆ ಕಾಣಿಸ್ತದೆ. ಒಂದು ಕಡೆ ನಿಮ್ಮನ್ನು ಕರೆಸ್ಕೊಳ್ಳಿಕ್ಕೆ ಹತ್ತಾಳ, ಇನ್ನೊಂದು ಕಡೆ. ಇನ್ನೊಂದು ಕಡೆ ಏನ್ರಿ ಗುರುಗಳ? ಆ ಕುತೂಹಲ ಈಗ ಬೇಡ, ಅದಕ್ಕೆ ಉತ್ತರನ ಆ ತಾಯಿನ ಕೊಡ್ತಾಳನ್ನೋ ವಿಶ್ವಾಸ ನನಗದ. ನೀವು ಮಾತ್ರ ಧೃತಿಗೆಡಬಾರ್ದು. ಉದೋ ಅನ್ನುವ ಮಂತ್ರ ಯಾವ ಕಾರಣಕ್ಕೂ ನಿಮ್ಮ ಬಾಯಿಂದ ನಿಲ್ಲಬಾರದು. ಎಲ್ಲಮ್ಮ ನಿನ್ನ ಹಾಲಕ್ಕೆ ಉದೋ ಅಂತಿಷ್ಟು ಅಂದ್ರೆ ಸಾಕು, ಕರುಗಳನ್ನು ಕಳ್ಕೊಂಡು ಹಸುವಿನಂಗ ಆ ತಾಯಿ ಭಕ್ತರನ್ನು ಹುಡುಕೋತ ಬರ್ತಾಳೆ. ಹಾ, ಬಿಸಿಲು ನೆತ್ತಿ ಮೇಲೆ ಬಂತು ಅಂದ್ರೆ ನಿಮ್ಮ ಪ್ರಯಾಣ ತ್ರಾಸ ಆಕತಿ, ನೀವಿನ್ನು ಹೊಣ್ರಿ. ಇವತ್ತು ಗುರುಗಳ ಅಪ್ಪಣೆ ಸಿಗತೋ ಇಲ್ಲೋ ಅಂತ ಭಯ ಆಗಿತ್ತು. ಬಸವ, ನಾಗ, ನೆನಪಿರಲಿ, ನೀವು ಆ ತಾಯಿ ಆದಿಶಕ್ತಿ
ಸೌದತ್ಯ ಶ್ರೀ ರೇಣುಕಾಂಬಿಯ ಭಕ್ತರು. ಹೆದರಿಕೆ ಅನ್ನೋ ಶಬ್ದ ನಿಮ್ಮ ಸ್ಮೃತಿಪಟಲದ ಸುತ್ತಮುತ್ತ ಅತ್ತಿತ್ತ ಕೂಡ ಅಪ್ಪಿ ತಪ್ಪಿ ಸುಳಿಬಾರದು. ನೆನಪಿರಲಿ, ನೆನಪಿನಾಗಿಟ್ಕೊಡ್ರಿ, ಮರಿಬೇಡ್ರಿ, ಹೋಗಿ ಬರ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಇಷ್ಟಾರ್ಥ ಸಿದ್ಧಿರಸ್ತು. ಸಿದ್ದಪ್ಪ ಶರಣ್ರಿ ಗುರುಗಳ, ಹತ್ತು ನೆತ್ತಿ ಮೇಲೆ ಬಂತು, ಲಗುನ ಬಂದು ಎಲ್ಲ ಕೆಲಸ ಮುಗಿಸಿ ಹೋಗ್ಲಿಕ್ಕೆ ಬರೋದಿಲ್ಲ. ಕಾಯಕವೇ ಕೈಲಾಸ, ಏನು ಮೇಲೆ ಆದರೂ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋ. ಕಾಯಕವೇ ಕೈಲಾಸ, ಏನ್ ಅಡ್ಡಿ ಇಲ್ಲ ಬಿಡ್ರಿ. ಅಲ್ರಿ, ಕಾಯಕ ಮಾಡಿ ಸತ್ತು ಆಮೇಲೆ ಕೈಲಾಸಕ್ಕೆ ಹೋಗುದಾ? ಇದು ಒಳ್ಳೆಯ ರಗಡ್ರಪ್ಪ. ಅಲ್ರಿ ಗುರುಗಳ, ಈ ಭೂಮಿ ಮೇಲೆ ಇಲ್ಲದ ಸುಖ ಆ ಕೈಲಾಸದಾಗ ಎಲ್ಲೈತ್ರಪ್ಪ? ಅಂದ್ರ ಕೈಲಾಸದಾಗೂ ಸುಖ ಇಲ್ಲ? ಏನ್ರಿ ಗುರುಗಳ, ಏನು ಗೊತ್ತಿಲ್ಲೋರಂಗ ಮಾತಾಡ್ತಿರಲ್ರಿ. ಅಲ್ರಿ, ಏನೈತ್ರಪ್ಪ, ಏನೈತ ಅಂತ ಅದು ಸ್ವರ್ಗದಾಗ? ಅಲ್ರಿ, ಅದ ಹಣ್ಣು ಹಂಪ್ಲ ಹಾಲು ಇದು ಹೊಟ್ಟಿಗೆ, ಇನ್ನು ಬ್ಯಾಳ್ಯ ಕಳ್ಯಾಕ ಅದ ಹಳೆ ರಂಬ ಊರ್ವಸಿ ಮೇನಕ ಹಂಗ ಹಿಂಗ ಯದ್ವಾ ತದ್ವಾ ಕುಣಿತಾರ. ಎದಕ್ಕೆ ಬಂತ್ರಿ ಇಂಥ ಬಾಳೆವು ಇಲ್ಲಿ ಭೂಮಿ ಮ್ಯಾಲ? ನಮ್ಮನ್ನ ನೋಡ್ರಿ, ನಮ್ಮನ್ನ ಹಬ್ಬ ಹರಿದಿನಕ್ಕ ಹುಣ್ವಿ ಅಮಾಸಿಗೆ ಹೋಳಿಗೆ ಕಡುಬು ಕಟ್ಟಿನ ಸಾರು ಬ್ಯಾಡ ತೆಗಿಯದ. ಅಲ್ರಿ, ಇದ್ರಾಗ ಒಂದರ ಸಿಗತಾವ ಅನ್ರಿ ಆ ನಿಮ್ಮ ಸ್ವರ್ಗದಾಗ? ಹ್ಞೂ, ಭಾಳ ದೂರ ಊಟ ಏನು ಬೇಕಾಗಿಲ್ಲ. ಅದೇ ರೊಟ್ಟಿ ಚಟ್ನಿ ಬದ್ನಿಕಾಯಿ ಪಲ್ಯ ಸಣ್ಣಕ್ಕಿ ಅನ್ನ ಮ್ಯಾಲೆ ತಣ್ಣಗಿನ ಮಜ್ಜಿಗೆ ಇಷ್ಟು ಬೇಡ ಸ್ವರ್ಗದಾಗ? ಸಿದ್ದಪ್ಪ, ನಿನಗೆ ತಿಳಿಸಿ ಹೇಳಲಿಕ್ಕೆ ಆ ತ್ರಿಮೂರ್ತಿಗಳು ಇನ್ನೊಮ್ಮೆ ಹುಟ್ಟಿ ಬರಬೇಕು. ಗುರುಗಳ, ನಾ ಹುಟ್ಟಿ ಬಂದೇನೆ ಅಂದ ಮ್ಯಾಲು ಅವ್ರು ಇನ್ನೊಮ್ಮೆ ಹುಟ್ಟಿ ಬರೋ ತ್ರಾಸ ತಗೊಳ್ದಲ್ಲೂ ಖಾತ್ರಿ ನನಗೈತ್ರಿ. ಯಾಕೆ ನಾ ಇಲ್ಲನ್ನು ತಿಳಿಸಿ ಹೇಳಕ್ಕ? ಸಿದ್ದಪ್ಪ ತಪ್ಪಾತ್ರಿ ಗುರುಗಳ. ಅಂದಂಗ ಗುರುಗಳ, ನಾಗಜೋಗಿ ಬಸವ ಜೋಗಿ ಅವ್ರು ಈಗ ಹೋದ್ರು. ಹೋದ್ರ ಹೋಗೇ ಬಿಟ್ರ? ಅಲ್ರಿ ಗುರುಗಳ, ಹೋಗು ವಯಸ್ಸಲ್ರಿ ಅವ್ರದ್ದು, ವಯಸ್ಸಲ್ಲ ಗುರುಗಳ. ಇವತ್ತು ಮುಂಜಾನಾರ ಸಿಕ್ಕಾರ್ರಿ, ನನ್ ಕೂಡ ಮಾತಾಡಾರ, ಆದ್ರೂ ಇಷ್ಟ ಲಗುನ ಹೋಗ್ಬಾರ್ದಾಗಿತ್ರಿ ಅವರು. ಏ ಸಿದ್ದಪ್ಪ, ಹೋಗುದು ಆದ್ರು ಇಬ್ರು ಒಂದ ದಿವಸ ಹೋಗ್ಬೇಕಾ? ಒಬ್ರು ಒಂದ್ ದಿವಸ, ಇನ್ನೊಬ್ರು ಇನ್ನೊಂದ್ ದಿವಸ ಹೋಗಿದ್ರೆ ಅವ್ರ ಗಂಟೇನ್ ಖರ್ಚಾಕಿತ್ತು? ನಮ್ಮ ಯಾರ ದಿವಸದ ಊಟ ಹೊರಗೆ ಹೋಗ್ತಿತ್ತು. ಏ ಅಜ್ಞಾನಿ ಸಿಖಾಮಣಿ, ಅವ್ರು ಹೋಗಿದ್ದ ಮ್ಯಾಲೆಲ್ಲ ಸೌದತ್ತಿ ಎಲ್ಲ ಮುಂದೆ ದರ್ಶನಕ್ಕೆ ಹೋಗ್ಯಾರ. ಹೇಳು ಹೇಳು, ಹಕ್ಕಿ ಒಳಗಿನ ಕೆಲಸ ನೋಡೋಗು. ಆ ಪದ್ದನ್ ತಂದಂತ ನಾ ಏನ ಇಬ್ರು ಮ್ಯಾಲ ಹೋದ್ರು ಇನ್ನು ಎರಡು ಕುಣಿ ತೆಗಿಯೋ ಕೆಲಸಕ್ಕೆ ನಾ ಸದ್ದಾಗಿದ್ದೆ, ಎಲ್ಲ ಹಾಳಾಗಿ ಹೋತು. ಯಪ್ಪ ಪರಮಾತ್ಮ ಭಗವಂತ, ದಿನ ಒಬ್ಬರನ್ನ ನಿನ್ನ ಹತ್ರ ಕರೆಸ್ಕೋತ ಇರು, ನನ್ನೊಬ್ಬನ ಬಿಟ್ಟ ಮತ್ತ? ಹೌದು, ಎಲ್ಲಾರು ಕುಣಿ ತೆಗಿಯೋ ಕೆಲಸ ಮಾಡವ ನಾನು, ನನ್ನ ಕುಣಿ ತೆಗೆಯೋರು ಯಾರು? ಥ್ಯಾಂಕ್ ಯು.
ಬಸವ, ಸ್ವಲ್ಪ ಹೊತ್ತಿನಕ್ಕಿಂತ ಮೊದಲು ಇನ್ನೇನು ಮಳೆ ಬಂದುಬಿಡ್ತೈತಿ ಅನ್ನೋಂಗಾಗಿತ್ತು. ಈಗ ನೋಡಿದ್ರೆ ವಿಪರೀತ ಬಿಸಿಲು. ಈ ಬಿಸಿಲಿಗೆ ಮೈಯಾಗ ಕಸು ಇಲ್ದಂಗನ ಆಗೈತಿ. ನಾಗ, ನನಗೂ ಭಾಳ ಸುಸ್ತಾಗತ್ತು. ಹಾ, ಅಲ್ಲಿ ನೋಡು, ಮಲಪ್ರಭಾ ನದಿ ಕಾಣಿಸಾಕತ್ತೈತಿ. ಇನ್ನೇನು ನಡೆದ ದಾಟಿ ಒಂದು ತಾಸು ನಡೆದ್ರೆ ಯಲಮನ ಗುಡ್ಡ ಬಂದೇ ಬಿಡ್ತೈತಿ. ಆದ್ರೆ ಯಾಕೋ ಪ್ರತಿ ಸಲ್ದಂಗೆ ಈ ಸಲ ಜೀವಕ್ಕೆ ಸಮಾಧಾನನೇ ಇಲ್ಲ. ಯಾಕೋ ವಿಚಿತ್ರ ತಳಮಳ ಆಗಕತ್ತೈತಿ. ಇನ್ನೊಂದೆರಡು ತಾಸು ಹೆಂಗಾರು ಮಾಡಿ ತಡ್ಕೋ. ದೇವಿ ದರ್ಶನ ಮಾಡಿ ಸ್ವೀಕಾರ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಗ್ತೈತಿ. ತಾಯಿ ಎಲ್ಲಮ್ಮ, ನಾಗ, ಇದು ಹಸಿವಿನ ತಳಮಳ ಅಲ್ಲೋ ಮನಸ್ಸಿನ ತಳಮಳ. ನನಗೆ ಯಾಕೋ ಲಕ್ಷಣ ಸರಿ ಕಾಣವಲ್ದು. ಲಕ್ಷಣ ಅವಲಕ್ಷಣ ಕಟ್ಕೊಂಡು ನಮಗೇನಾಗಬೇಕಾಗೈತಿ? ನಾವು ಹೊಂಟಿತ್ತು ಎಲ್ಲಮ್ಮನ ದರ್ಶನಕ್ಕೆ. ಆ ತಾಯಿಗೆ ನಮ್ಮ ಮ್ಯಾಲೆ ಮಮಕಾರ ಇದ್ರೆ ನಮ್ಮನ್ನು ಕರೆಸ್ಕೋತಾಳ, ಇಲ್ಲಂದ್ರೆ ಇಲ್ಲ. ನಾಗ, ಏನೋ ನಡೀತೈತಿ, ಆದ್ರೆ ಏನು ಅಂತ ತಿಳಿವಲ್ತು. ಗುರುಗಳು ಆಶೀರ್ವಾದ ಮಾಡೋ ಮುಂದೆ ಯಾಕೋ ಭಾಳ ಚಡಪಡಿಸಿದ್ರು ನಾಗ. ಅಂದ್ರೆ ಇಲ್ಲಿ ಮುಂದೆ ನಡೆಯೋದು ಅವ್ರಿಗೆ ಅರ್ಥ ಆಗಿತ್ತು ಅಂತ ಕಾಣಿಸ್ತೈತಿ. ಅವ್ರು ಏನು ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ. ಆಗ ಅಲ್ಲೊಂದು ಗಿಡ ಕಾಣಕತ್ತೈತಿ, ನಡಿ ಆ ಗಿಡದ ಕೆಳಗೆ ಸ್ವಲ್ಪ ಮಲ್ಕೊಳ್ಳೋಣ. ನಡಿ ನಡಿ. ನಾಗ, ಬಸುವ, ಹೆದರ್ಬೇಡ್ರಿ. ಇದು ನಿಮ್ಮಿಬ್ಬರಿಗೂ ಸತ್ವ ಪರೀಕ್ಷೆಯ ಕಾಲ. ಇಂಥ ಪರೀಕ್ಷೆಯೊಳಗೆ ಗೆದ್ದು ಬಂದವನ ನಿಜವಾದ ಭಕ್ತ. ಆ ಆದಿಶಕ್ತಿ ನಿಮ್ಮನ್ನು ಖಂಡಿತವಾಗಿಯೂ ಕಾಯ್ತಾಳ. ಉದೋ ಅನ್ನೋ ಮಂತ್ರ ಮರಿಬೇಡ್ರಿ. ಶುಭಂ ಭವತು. ನನಗೊಂದು ಕನಸು ಬಿದ್ದಿತ್ತು ಬಸುವ. ನಿನಗೂ ಕನಸು ಬಿದ್ದಿತ್ತ? ಹೌದು ನಾಗ, ನನಗೂ ಒಂದು ಕನಸು ಬಿದ್ದಿತ್ತ. ನನ್ನ ಕನಸಿನಾಗ ಗುರುಗಳು ಬಂದಿದ್ರು, ನೀವು ಹೆದರ್ಬೇಡ್ರಿ, ಖಂಡಿತವಾಗೂ ಆ ಆದಿಶಕ್ತಿ ನಿಮ್ಮನ್ನ ಕಾಪಾಡ್ತಾಳ ಅಂತ ಹೇಳಿದ್ರು. ನಾಗ, ನನಗೂ ಹಂಗೆ ಹೇಳಿದ್ರು. ನಾವು ಅವತ್ತ ಗುರುಗಳ ಆಶೀರ್ವಾದ ತಗೊಳಕ್ ಹೋಗಿದ್ದವಲ್ಲ, ಅವಾಗ ಗುರುಗಳು ಒಂದು ಮಾತು ಹೇಳಿದ್ರು, ನಿನಗೆ ನೆನಪೈತನ? ಹಾ ಹೌದು, ಆ ಆದಿಶಕ್ತಿನ ಈ ಆಟ ಎಲ್ಲ ಕಟ್ಟಾಕತ್ತಾಳ ಅಂತ. ನಾಗ, ಇದೇನು ಗಾಳಿ ಬೀಸಾಕತ್ತೈತಿ? ಅಯ್ಯೋ ಅಯ್ಯೋ ತಾಯೇ, ರೇಣುಕೆ, ಅಯ್ಯೋ. ನಾಗ, ದುರ್ಬಲ ಒಂದು ಮಾತು ಹೇಳ್ತಿದ್ರು, ಕರುವನ್ನು ಕಳ್ಕೊಂಡು ಹಾಕಲಂಗ ಆ ತಾಯಿ ಉದೋ ಉದೋ ಅನ್ನುವ ಭಕ್ತರ ಹತ್ರ ಬರ್ತಾರಂತ. ತಾಯೇ ರೇಣುಕೆ, ಬಳಿನೂ ಬಂತಲ್ಲೋ ಬಸವ. ಅವ ತಾಯೆ ಶ್ರೀ ರೇಣುಕಾಂಬೆ ಎಲ್ಲಮ್ಮ, ಈ ನಿನ್ನ ಮಕ್ಕಳ ಮೇಲೆ ಈ ಪರಿಸ್ಥಿತಿ ಯಾಕುವ? ತಾಯಿ ಆದಿಶಕ್ತಿ, ನೀ ನಮ್ಮನ್ನ ಎಷ್ಟು ಕಾಡಿದ್ರು ನಾನು ನಾವು ಮುಂದಿಟ್ಟ ಹೆಜ್ಜೆ ನಾ ಹಿಂದಿಡುದಿಲ್ಲ. ನೀ ನನ್ನ ಪ್ರಾಣ ತಗೊಂಡ್ರು ಅಷ್ಟೇ, ನಿನ್ನ ದರ್ಶನ ಮಾಡ್ಲಾರ್ದ ನಾವು ಹಿಂದೋಗ್ಬಿಡುದಿಲ್ಲ. ತಾಯಿ ನಾಗ, ಇವತ್ತು ಹುಣ್ಣಿಮೆ, ಇವತ್ತು ದೇವಿ ದರ್ಶನ ಮಾಡಿದ್ರೆ ನಾವು ಬದುಕಿದ್ದು ವ್ಯರ್ಥ. ತಾಯಿ ನೀನು ತಿಳ್ಕೊಂಡಿರ್ಬೇಕು ನಾ ಆಡಿದ ಆಟ ಅಂತ. ಇವತ್ತು ನಾವು ನಿನ್ನ ದರ್ಶನ ಮಾಡಲು ಹೋಗುದಿಲ್ಲ. ಎಲ್ಲಮ್ಮ ನಿನ್ನ ನಾಲ್ಕು
ಎಲ್ಲ ಮಾನಿ ನಾಲ್ಕುದೋ 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 ಮಕ್ಕಳೇ ನಾಗ ಜೋಗಿ ಬಸವ ಜೋಗಿ ನಿಮ್ಮಿಬ್ಬರ ಭಕ್ತಿ ಅಚಲವಾದದ್ದು. ನಿಮಗೆ ನಾನು ತುಂಬಾ ಕಷ್ಟ ಕಾರ್ಪಣ್ಯವನ್ನು ಕೊಟ್ಟನಲ್ಲವೇ, ನೋವಾಯಿತೆ ನನ್ನ ಮುದ್ದು ಮಕ್ಕಳೇ? ಇಲ್ಲ ತಾಯಿ, ಇಲ್ಲ. ಭಲ ನಾಗ ಜೋಗಿ, ಭಲ ಬಸವ ಜೋಗಿ, ಕೊನೆಗೂ ನಾವು ಅಡ್ಡಿದ ಪರೀಕ್ಷೆಯಲ್ಲಿ ಗೆದ್ದೆ. ನನ್ನ ಇನ್ನೊಂದು ಅವತಾರವೇ ವ್ಯಾಘ್ರಪ್ರಿಯ ಹುಲಿಗೆಮ್ಮ ಎಂಬುದು ನಿಮಗೂ ತಿಳಿಯದಾಯಿತು ಕಂದ ಮಗಳಿರಾ. ಪ್ರೇಮಿಕಾಂಬೆಯು ನಾನೇ, ಹುಲಿಗಾಂಬೆಯು ನಾನೇ, ಮೂಕಾಂಬಿಕೆಯು ನಾನೇ. ನಿಮ್ಮನ್ನು ಕಾಯಲು ವ್ಯಾಘ್ರಪುರಿಯಲ್ಲಿ ನೆಲೆಯಾಗುತ್ತೇನೆ. ವ್ಯಾಘ್ರಪುರಿಯ ರೇಣುಕಾಂಬೆ ಎಂಬ ನಾಮದಿಂದ ಪೂಜಿಸಿ, ನಿಮಗೆ ಮಂಗಳವಾಗಲಿ. ತಾಯಿ, ಶ್ರೀ ರೇಣುಕಾಂಬೆ, ನೀನು ಹುಲಿಗೆಮ್ಮಳಾಗಿ ಶ್ರೀ ರೇಣುಕಾಂಬೆಯಾಗಿ ನಮ್ಮೂರಿಗೆ ಬಂದು ನೆಲೆಸ್ತೀಯ? ಧನ್ಯ ತಾಯಿ, ಧನ್ಯ. ನಿನ್ನ ಭಕ್ತರ ಮೇಲೆ ನಿನಗಜಂಥ ಪ್ರೀತಿ. ತಾಯಿ, ಇದ ಮಾತ ಕರೆ ಆದ್ರೆ ನೀನು ಈಗ ಸದ್ಯ ನಮ್ ಕೂಡ ಬರಬೇಕು. ಖಂಡಿತ ಬರುವೆ. ನಿಮ್ಮ ಹಿಂದೆ ನಾ ಬರುವಾಗ ಹೊರಳಿ ನೋಡದಿರಿ. ಮೈ ಮರೆತವರಿಗೆ ಮರಣ ಖಂಡಿತ. ಆತು ತಾಯಿ, ಆತು. ನಿನ್ನ ಮಾತು ನಂಗ ಆಗ. ನನ್ನನ್ನು ನಂಬಿ ಪೂಜಿಸುವ ಸಕಲರಿಗೂ ಮಂಗಲವಾಗಲಿ. ತಥಾಸ್ತು. ನಾಗ, ಎಂಥ ಉಪಚಾರ ಮಾಡಿದ್ಯೋ? ತಾಯಿ ಆಜ್ಞೆ ಆದರೂ ಸಹಿತ ತಿರುಗಿ ನೋಡಿದಲ್ಲೋ ನಾಗ. ಮೈ ಮರೆತವರಿಗೆ ಮರಣ ಖಂಡಿತ. ಜೀವ ಕೊಟ್ಟಾಕೀಗಲ್ಲ, ಜೀವ ತಗೊಳ್ಳೋ ಅಧಿಕಾರ ಇರೋದು. ಇದೆಲ್ಲ ಆ ತಾಯಿ ಆಟನೇ ಇರಬೇಕು. ಆ ತಾಯಿ ಆಟ ಬಲ್ಲೋರು ಈ ಜಗತ್ತಿನಾಗ ಯಾರದಾರ? ಯಾರ್ಯಾರ ಬಾಳು ಎಲ್ಲಿ ಬರದೈತು, ಬಲ್ಲೋರಾರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮರೆಯಾಗ್ತೀವಯ್ಯ, ಮರೆಯಾಗ್ತೀವಯ್ಯ. ಆ ಸಿದ್ದೇಶ್ವರ ಮಹಾಸ್ವಾಮಿಗೆ ನಮಸ್ಕಾರ. ಯಾವಲೇ ಯಾವ ಯಾದ್ರಪ್ಪ? ಪಕ್ಕೀರೇಶ್ವರ ಮಹಾಸ್ವಾಮಿ ಬಾರಪ್ಪ, ಬಾ ಬಾ ಬಾ. ಅಲ್ರಿ ಸ್ವಾಮಿಗಳ, ಇಲ್ಲಿ ನೋಡ್ರಿ, ಊರಾಗ ಯಾರ್ಯಾರು ಎದ್ದಾರ, ಯಾರ್ಯಾರು ಹೇಳಾರ್ದಂಥ ಸ್ಥಿತಿ ಒಳಗದಾರ, ಇನ್ನು ಯಾರು ಹೇಳಲಿಲ್ಲ ಅಂದ್ರೆ ಮುಂದಿನ ವ್ಯವಸ್ಥೆ ಏನಾಗಬೇಕು ಅಂತ ವಿಚಾರ ಮಾಡಾಮ ಕುಂತಾನಿಲ್ಲ, ಗಡ್ಡಿ ತೇರಿ ಕುಂತಂಗ. ನನಗ ಎದ್ರೆ ಅಂತ ಕೇಳ್ತೀಯಲ್ಲ ಮಳ್ಳ, ಹಳೆ ಮಳ್ಳ. ಕ್ಷಮ ಮಾಡಪ್ಪ ಸಿದ್ದಪ್ಪ, ನೀನು ಕೂಡ ಮಾತಾಡಿಸೋದು ಅಂದ್ರೆ ನಾವು ಯಾವ ಕೆಲಸ ಕೊಂಡಿರ್ತೇವೆ ನೋಡ, ಅದನ್ನು ಬರ್ತಾ ಮಾತಾಡಿಸ್ಬೇಕು ನೋಡು. ಅಡ್ಡಿ ಇಲ್ಲ. ಅಲ್ಲೋ ಪಕ್ಕೀರ, ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವ್ರ ಪೈಕಿ ನೀನು ಒಬ್ಬ ಮಾದಿ ನೋಡು. ಅದಿರ್ಲಿ ಪಕ್ಕೀರ, ಅದೇನು ಹಣ್ಣು ಕಾಯಿ ಹೂ ಎಲ್ಲ ತಗೊಂಡು ಯಾವ ಕಡೆ ಹೊಂಟಿದ್ದು? ಏ ಸಿದ್ದಪ್ಪ, ಊರಾಗಾರ ಅದಿ ಇಲ್ಲೋ ಮರ ನೀನು. ಸೌದತ್ತಿ ಎಲ್ಲಮ್ಮ ಹುಲಿಗೆಮ್ಮನೊಳಗೆ ಒಂದಾಗ್ಯಾಳ. ನಾಗಜೋಗಿ, ಬಸವ ಜೋಗಿ, ಸೋಮನಾಥ ಭಟ್ರು ಪೂಜೆ ಇಟ್ಕೊಂಡಾರ, ದೊಡ್ಡ ಪ್ರಮಾಣದಾಗ ಪ್ರಸಾದನ ವ್ಯವಸ್ಥೆನೂ ಮಾಡ್ಯಾರಪ್ಪ, ಸಾವಿರಾರು ಮಂದಿನೂ ಕೂಡ್ತಾರ. ಅಂದ್ರೆ ಹುಲಿಗೆವನೊಳಗ ಸೌದತ್ತಿ ಎಲ್ಲ ಒಂದಾಗ್ಯಾಳಂತ? ಬಾಬಾ ಬಾ, ನಾ ಹೇಳ್ತೇನೆ ಬಾ ಇಲ್ಲ ಕುಂಡ್ರ ಕೊಕ್ಕರ್ ಬಳಿ. ಏ ಮುಕ್ಕಿರ, ಶಿರ್ಸಿ ಒಳಗ ಒಂದಾಗಿ ಮಾರಮ್ಮ, ಹೊಸಪೇಟೆ ಒಳಗ ಒಂದಾಗಿ ಹೊಸಪೇಟಮ್ಮ, ರಾಯಚೂರೊಳಗ ಒಂದಾಗಿ ರಾಯಚೂರಮ್ಮ, ಮತ್ತ ಗದಗಿನಾಗ ಒಂದಾಗಿ ಗದಗಮ್ಮ. ಹಿಂಗ ನಾವು ಯಾವ್ಯಾವ ಊರ್ಗೆ ಹೋಗ್ತೇವೋ ಆ ಊರ್ ಅಮ್ಮ ಅಂತ ನಾವು ಪ್ರತಿಷ್ಠಾಪನೆ ಯಾಕೆ ಮಾಡಬಾರ್ದು? ಅದ ಒಂದು ದೊಡ್ಡ ವ್ಯವಹಾರ ಆಕತ್ತಿ. ಓದಿನ ಏ ಸಿದ್ದಪ್ಪ,
ಸೋಮನಾಥ ಭಟ್ರನ್ನ ನಾಗ ಜೋಗಿ ಬಸವ ಜೋಗಿ ಏನ ಈ ಪರ ಅಸಹ್ಯ ಮಾಡಬಾರ್ದ ನೀ? ಏ ಹುಚ್ಚು, ಹೇಳ ಹುಚ್ಚಿ, ನಾ ಎಲ್ಲ ಅಸಹ್ಯ ಮಾಡೇನು ಓದಿನ ಅಲ್ಪ. ಈ ನಾಗ ಜೋಗಿ ಬಸವ ಜೋಗಿ ಏನೋ ಎಲ್ಲ ಮನ ಗುಡ್ಡಕ್ಕೆ ಹೊಂಟಿದ್ರು ಅಂತ ಅವಾಗ ವಿಪರೀತ ಮಳಿ ಗಾಳಿ ಸಿಡ್ಲು ಮಿಂಚು ಹೊಡ್ಯಾಕತ್ತಂತ ಆದ್ರೂ ಏ ಇಲ್ಲ ನಾವು ಎಲ್ಲವಾಗ ಹೋಗೇ ತೀರವ್ರು ಅಂತ ಹಠ ಹಿಡಿದ್ರಂತ ಅವಾಗ ಸೌದತ್ತಿ ಎಲ್ಲವ ಪ್ರತ್ಯಕ್ಷ ಆಗಿ, ಅಪ್ಪ ಜೋಗಿಗಳ ನೀವೇನು ಇಲ್ಲಿ ತನಕ ಬರೋ ತ್ರಾಸ್ತೊಳಕ್ ಹೋಗ್ಬೇಡ್ರಿ, ನಿಮ್ಮ ಊರೊಳಗ ಹುಲಿಗೆ ಹೋದಳಲ್ಲ ಅಕ್ಕಿ ಒಳಗ ನಾ ಲೀನ ಆಗ್ತೇನಿ ಅಂತ ಆಶೀರ್ವಾದ ಮಾಡಿಲ್ಲಂತ ನಾವು ಇದನ್ನ ನಂಬಕಂತ ಹೋಗ. ನಿನ ಹುಚ್ಚಿ ಹಳೆ ಹುಚ್ಚಿ, ನೀ ಬೇಕಾರ ನಂಬೋಗ, ನನಗೇನ್ ತಲೆ ಕಟ್ಟಿಲ್ಲ. ಸ್ವತ ನಾಗ ಜೋಗಿ ಬಸವ ಜೋಗಿ ಸೋಮನಾಥ ಭಟ್ರ ಮುಂದ ಹೇಳ್ಯಾರ. ಸುಳ್ಳು ಹೇಳ್ಯಾರು ಅವ್ರು, ಸುಳ್ಳ ಗುಡ್ಡದೆಲ್ಲೋ ಪ್ರತ್ಯಕ್ಷ ಆಗಿದ್ದ ಅವ್ರಿಗೆಲ್ಲ ನನಗ ಗುಡ್ಡದ ಎಲ್ಲವ ನಿನಗ್ ಪ್ರತ್ಯಕ್ಷ ಆದ್ಲ? ಹಾ ಮತ್ತ ಹೌದು, ಗುಡ್ಡದೆಲ್ಲವ ನನಗ ಪ್ರತ್ಯಕ್ಷ ಆಗಿ ನೋಡಪ್ಪ ಸಿದ್ದಪ್ಪ, ನಿನ್ನ ಭಕ್ತಿಗೆ ನಾ ಮೆಚ್ಚೇನಪ್ಪ, ನಿನ್ ಕೂಡ ನಾ ಬರಕ್ ತಯಾರದೀನಿ, ನೀ ಎಲ್ಲಿ ಬೇಕೋ ಅಲ್ಲಿ ನಿನ್ನ ಪ್ರತಿಷ್ಠಾಪನೆ ಮಾಡ್ಕೋ ಅಂತ ನನ್ನ ಮುಂದೆ ಹೇಳ್ಯಾಳು. ಅದನ್ನ ಹುಚ್ಚಿ, ಇದು ನಾನ್ ನಂಬಕ್ಕ ಅಲ್ಲೋ ಪಕ್ಕಿರಪ್ಪ, ಗುಡ್ಡದೆಲ್ಲವ ಬಸವ ಜೋಗಿ ನಾಗ ಜೋಗಿಗೆ ಪ್ರತ್ಯಕ್ಷ ಆದ್ಲು ದರ್ಶನ ಕೊಟ್ಲು ಅಂತ ಹೇಳಿದಲ್ಲ, ಅದನ್ನ ನೀ ಹೆಂಗ ನಂಬಿದಪ್ಪ? ಏ ಸಿದ್ದಪ್ಪ, ಅವ್ರು ಕೂಡ ನಿನ್ ಹೋಲಿಕೆ ಮಾಡ್ಕೋಬೇಡ. ಸೋಮನಾಥ್ ಭಟ್ರು ಮಹಾ ಜ್ಞಾನಿಗಳು, ನಾಗ ಜೋಗಿ ಬಸವ ಜೋಗಿ ಹುಟ್ಟ ದೈವ ಭಕ್ತರು ಅಂತವ್ರು ನಂಬುದ ನೀನು ಊರಾಗ ಯಾರು ಸಾಯ್ತಾರ ಅಂತ ಕಾಯ್ಕೊಂಡ್ ಕುಂದ್ರಾವ, ನಿನ್ನ ನಾ ನಂಬಲಿ? ನೋಡ ನನ್ನ ದಗದ ಬಗ್ಗೆ ಅಷ್ಟ ಹಗರಾಗಿ ಮಾತಾಡ್ಬೇಡ ನೀನ. ನಾ ಅಂದ್ರೆ ಏನ್ ತಿಳ್ಕೊಂಡಿ, ಸತ್ತವ್ರ ಸೇವಾ ಅಂದ್ರ ದೇವ್ರ ಸೇವಾ ಅಂತ ನಂಬದವ ನಾನು. ನನ್ನ ಕೆಲ್ಸಕ್ಕೆ ಏನ್ರ ಅಂದಿ ನೋಡ ಸಲುವಾಗಿ ಬಂದ. ಅಪ್ಪ ಸಿದ್ದಪ್ಪ, ಸತ್ತವ್ರ ಸೇವಾ ಮಾಡೋದು ತಪ್ಪಲ್ಲಪ್ಪ, ದಿನಾಲು ಯಾರ ಸಾಯ್ಲಿ ಅಂತ ಕಾಯ್ಕೊಂತ ಕುಂದ್ರದು ಮಹಾ ತಪ್ಪು. ಹೋಗಿರ ಅಂದ್ರ ನಾವು ದಾರಿ ಕಾಯ್ಕೋತ ಕೂತ್ರ ಊರಾಗ ಯಾರ ಸಾಯ್ತಾರ ಅಂದಂಗಾತ ಅಲ್ಲೋ. ಇದನ್ನ ನಮ್ಮ ಪವಾಡ ಅಂತ ತಿಳ್ಕೊಂಡು ನೀನು ನನ್ನ ಗುರುವಾಗಿ ಸ್ವೀಕಾರ ಮಾಡಿ ಯಾಕೆ ನಡ್ಕೋಬಾರ್ದು? ನಿನ್ನ ಗುರು ಅಂತ ಸ್ವೀಕಾರ ಮಾಡಿದ್ರ ಎಲ್ಲಾರು ಹೋಗಿ ಸೀಸ್ ಬರಾವ್ ನೀನು. ಮಾರಾಯ ಅಜ್ಞಾನಿ, ಹಳೆ ಅಜ್ಞಾನಿ, ನನ್ನ ಮಾತ್ರ ಕೇ ಹಾಳಾಗ ಹೋಗ್ರಿ, ನಿಮ್ಮನ್ನು ನಿಮ್ ಬೆನ್ ಹತ್ರ ಮುಗಿದ ಹೋತ. ಇವತ್ತ ದೇವಸ್ಥಾನದಾಗ ಪೂಜಾ, ನನಗೇನು ಸಂಬಂಧ ಇಲ್ಲ, ಆದರೂ ದೊಡ್ಡ ಪ್ರಮಾಣದೊಳಗೆ ಪ್ರಸಾದ ವ್ಯವಸ್ಥೆ ಬಟ್ಟೆ ಬಿರಿಯಂಗ ತಿಂದು ಮೂರು ದಿನಕ್ಕಾಗುವಷ್ಟು ಕಟ್ಕೊಂಡು ಬಂದ್ರ ಆತ. ಯಾರ್ಯಾರ ಬಾಳು, ಯಾರ್ಯಾರ ಬಾಳು ಎಲ್ಲಿ ಮರೆದೋಯ್ತು ಬಲ್ಲೋರಾರು. ಹೇಳ್ರಪ್ಪ ಹೇಳ್ರಿ, ಆ ತಾಯಿ ನಿಮಗೆ ಒಳ್ಳೇದನ್ನ ಮಾಡಲಿ. ನಾನು ನಿಮಗೆ ಹೇಳಿ ಕಳಿಸ್ಬೇಕು ಅಂತ ಮಾಡಿದ್ದೆ, ನೀವ ಬಂದ್ರಿ, ಭಾಳ ಚಲೋ ಆತ್ಮ. ಅದೇನು ವಿಷಯ ರೀ ಗುರುಗಳ? ಅದ ಪ್ರತಿ ವರ್ಷದಂಗ ಈ ವರ್ಷದ ಜಾತ್ರೆ ಬಗ್ಗೆನೂ ಮಾತಾಡೋಣ ಅಂತ. ಅದಕ್ಕೇನಂತ, ಪ್ರತಿ ವರ್ಷದಂಗ ಹುಲಿಗೆಮ್ಮನ ಜಾತ್ರೆನ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಮಾಡೋಣ ಅಂತ. ಆ ತಾಯಿ ಬಯಸೋದು ಅದ್ಧೂರಿ ಆಡಂಬರ ಅಲ್ಲ, ನಿಷ್ಕಲ್ಮಶ ಭಕ್ತಿ. ನಿಮ್ಮ ಅಪ್ಪಣೆ ಪ್ರಕಾರ ನಾವು ಹಂಗ ನಡ್ಕೊಂತ ಬಂದೇವಿ. ಯಾಕೆ ಗುರುಗಳ, ನಮ್ಮಿಂದ ಏನಾರ ಅಪಚಾರ ಆತೇನ ಮತ್ತೆ? ಇಲ್ಲೋ, ಯಾಕೋ ಈ ಜಾತ್ರೆ ಸಮೀಪಿಸ್ದಂಗೆಲ್ಲ ನನಗೆ ಆತಂಕ ಹೆಚ್ಚಾಗ್ಲಿಕ್ಕತ್ತದ. ನನ್ನ ಮನಸ್ಸು ಸೂತ್ರ ಇಲ್ಲದ ಗಾಳಿ ಪಟ್ಟದಂಗಾಗಿ ಒಂದು ಕಡೆ ನಿಲ್ವಲ್ದು. ಈ ನನ್ನ ಮನಸ್ಸಿನ ಹೊಯ್ದಾಟಕ್ಕೆ ಏನು ಕಾರಣ ಅದ ನನಗೆ ತಿಳಿವಲ್ತು. ನನ್ನಿಂದ ಏನಾರ ಅಪರಾಧ ಆಗಿದು ಇಲ್ಲ ಆ ದೇವಿ ಆರಾಧನೆ ಪೂಜಾ ವಿಧಾನದೊಳಗೆ ಏನಾರ ಅಪಚಾರ ಆಗಿದೆ ಅದ ನನಗೆ ತಿಳಿವಲ್ತಾಗ್ಯದ. ಗುರುಗಳ, ನಮ್ಮನ್ನು ಆಶೀರ್ವದಿಸಿ ಹುರಿದುಂಬಿಸಬೇಕಾದ ನೀವ ಹಿಂಗೆ ಚಿಂತೆ ಮಾಡಿದ್ರೆ ಹೆಂಗ? ನೀವು ಚಿಂತೆ ಮಾಡಬೇಡ್ರಿ ಗುರುಗಳ, ಬಂದದ್ದನ್ನು ಎದುರಿಸೋ ಶಕ್ತಿ ಈ ನಿಮ್ಮ ಶಿಷ್ಯಂದ್ರಿಗೆ ಐತಿ, ನೀವು ಬರೀ ಆಶೀರ್ವಾದ ಮಾಡ್ರಿ ಸಾಕು. ನಾಗಜೋಗಿ ಬಸವ ಜೋಗಿ ಯಾಕೆ ಮಂಕಾಗಿ ಏನೋ ಚಿಂತೆ ಮಾಡಕತ್ತೀರಲ್ಲ, ಯಾಕ್ರಪ್ಪ? ಯಪ್ಪ
ಈ ಪ್ರದೇಶದ ಜನರ ಸಂಕಷ್ಟ ಎಲ್ಲ ಪರಿಹಾರವಾಗಬೇಕು. ಜನತೆಯಲ್ಲಿ ಧರ್ಮ ಜಾಗೃತಗೊಂಡು ಧರ್ಮಾಚರಣೆ ನಿತ್ಯದ ಉಸಿರಾಗಬೇಕು. ಅಧರ್ಮವನ್ನು ಮೆಟ್ಟಿ ನಿಲ್ಲೋ ಚಿರಂತನ ಶಕ್ತಿ ಜನತೆಯಲ್ಲಿ ಸಂಚಯವಾಗಬೇಕು. ಅದಕ್ಕೆ ಏನಾದರೂ ವ್ರತ ನಿಯಮ ಆಚರಣೆ ಐತಾ ಬುದ್ಧಿ? ಧರ್ಮಾಚರಣೆಯಲ್ಲಿ ತಿಲಕಪ್ರಾಯನಾದ ನಹುಷ ಸ್ವರ್ಗದಲ್ಲಿ ಶಿಬಿಕೋತ್ಸವ ಆಚರಿಸಿದ ಅಂತ ಪುರಾಣದಲ್ಲಿದೆ. ತನ್ಮೂಲಕ ಅಧರ್ಮ ಅಳಿದು ಧರ್ಮದ ಉತ್ಥಾನವಾಯಿತಂತೆ. ಮಾರ್ಗದರ್ಶನ ನಾನು ಮಾಡ್ತೀನಿ, ಅನುಚರಣೆ ನಿಮ್ಮದು, ಏನಂತೀರಿ? ಎಷ್ಟು ಕಷ್ಟವಾದರೂ ಚಿಂತಿಲ್ಲ, ನಾವು ಸಿದ್ಧ ಗುರುಗಳೇ. ವೈಶಾಖ ಶುದ್ಧ ಪೌರ್ಣಿಮೆ ಎಂದು ಋತ ಪ್ರಾರಂಭ, ಪ್ರತಿಪದೆಯೆಂದು ನಾಗಜೋಗಿ ಬಸವಜೋಗಿ ಇಬ್ಬರೂ ತೈಲಾಭ್ಯಂಜನ ಮಾಡಿ ಪುಣ್ಯಾಹ ವಾಚನ ನೆರವೇರಿಸಬೇಕು. ನಂತರ ಬಾಳೆದಂಡಿಗೆ ನಿವೇದನೆ ಮತ್ತು ಅಗ್ನಿಕುಂಡ ಕಾರ್ಯಕ್ರಮ. ಅಷ್ಟಮಿಯಂದು ದೇವಿ ರಥೋತ್ಸವ. ಏಕಾದಶಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಗಭದ್ರೆಯಲ್ಲಿ ಪೂಜೆಗೈದು ಬಾಳೆದಂಡಿಗೆಯನ್ನೇರಿ ದೇವಾಲಯ ಮೂರು ಪ್ರದಕ್ಷಿಣೆಗೈರಿ. ದ್ವಾದಶಿಯಂದು ಹೊಸ ಅರಿವಿಯಲ್ಲಿ ಅಕ್ಕಿಯ ಅನ್ನ ಬೇಯಿಸಿ ಬರಿಗೆಯಿಂದಲೇ ಬಿಸಿ ಅನ್ನ ತೆಗೆದು ದೇವಿಗೆ ನಿವೇದಿಸಬೇಕು. ವ್ರತಾಚರಣೆಯ ಕೊನೆಯ ದಿನ ನಿಗಿ ನಿಗಿ ಕೆಂಡ ತುಂಬಿದ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿ ಅದರಲ್ಲಿ ಹಾಯ್ದು ದೇವಾಲಯ ಪ್ರವೇಶ. ನಂತರ ಪ್ರಸಾದ ವಿನಿಯೋಗ. ಇದೊಂದು ಪವಾಡನೇ ಸೈ. ಆಗಲಿ, ದೇವಿ ನಮ್ಮ ಮೂಲಕ ಆಕಿ ಮಹಿಮೆ ತೋರಿಸ್ಬೇಕು ಅಂತ ಸಂಕಲ್ಪ ಮಾಡ್ಯಾಳೋ ಏನೋ. ಆತು, ನೀವೆಷ್ಟು ಹುರುಪಿನಿಂದ ತಯಾರಿದ್ದೀರಂದ್ಮೇಲೆ ಜಾತ್ರೆ ತಯಾರಿ ಪ್ರಾರಂಭ ಆಗ್ಲಿ. ಹುಲಿಗೆ ಮನೆ ಜಾತ್ರೆ ಐತಿ, ಹೋಗುನು. ನೋಡ್ರು ನೋಡ್ರಿ, ಅಲ್ಲಿ ನಾಗಜೋಗಿ ಬಸವಜೋಗಿ ಬಾಳಿ ದಿಂಡಿನ ಮೇಲೆ ಹೆಂಗ್ ಕುಂತಾರ? ಇದೆಲ್ಲ ಆ ಹುಲಿಗೆಮ್ಮನ ಮಹಿಮಾ, ಹುಲಿಗೆಮ್ಮನ ಮಹಿಮಾ. ಉಸಿರು ನಿಂತು ಹೋಗ್ಯದಲ್ಲೋ. ನಾನು ಬಸವಜೋಗಿ ಮಾತಾಡು ನಾಗ, ಮಾತಾಡು. ಇಲ್ಲೋಡು, ಇಲ್ಲೋಡು ನಾಗ, ಗುರುಗಳು ಇಲ್ಲೇ ಅದರ, ನೋಡು ನಾಗ, ಮಾತಾಡು. ತಾಯಿ ಹುಲಿಗೆವ್ವ, ಹಗಲು ರಾತ್ರಿ ನಿನ್ನ ಸೇವಾ ಮಾಡೋ ಭಕ್ತರಿಗೆ ನೀ ಕೊಡೋ ಪ್ರತಿಫಲ ಇದ ಏನು ತಾಯಿ? ತಾಯಿ ನೀನು ತಿಳ್ಕೊಂಡಿರ್ಬೇಕು, ನಾಳಿದ್ರ ಆಟ ಅಂತ. ಆದ್ರೆ ನಿನ್ನ ಮಕ್ಕಳು ನಾವು, ನಿನ್ನ ಹಂಗ ಬಿಡುದಿಲ್ಲ. ನಾಗಜೋಗಿ ಈ ಸ್ಥಿತಿಗೆ ನೀ ಕಾರಣ ಹೇಳಬೇಕು. ನೀನು ಸುಳ್ಳು, ನಿನ್ನ ಮಹಿಮಾನು ಸುಳ್ಳು. ದುಡುಕಿ ಹಂಗ ತಾಯಿನ ನಿಂದನೆ ಮಾಡ್ಬೇಡಪ್ಪ. ಮತ್ತ್ಯಾ ಮಹಿಮಾ ತೋರ್ಸಕ ನಾಗಜೋಗಿಗೆ ಸಾವು ತಂದಾಳೋ ಏನು ಆ ತಾಯಿ? ಬಾಳೆ ದಂಡಿಗೆ ಉತ್ಸವದ ಮೈ ಮರೆತಿರುವಾಗ ಅದನ್ನ ನೋಡಿ ಸಂತೋಷಗೊಂಡ ತಾಯಿ ಈ ನಾಡನ್ನ ಸುಖವಾಗಿಟ್ಲು, ಸಂತೋಷಗೊಂಡಿತ್ತು. ಆದ್ರೆ ಭಕ್ತರು ಬಾಳೋ ಹಿಂದೇನು ಪೂರ್ಣ ಚಂದ್ರನಂಗೆ ಬೆಳಗಿತ್ತು ಅನ್ನುವಾಗ ಈ ಕಪ್ಪು ಚುಕ್ಕಿ ಯಾಕಿಟ್ಲು? ತಾಯಿ ನಾಗನ್ ಬಿಟ್ಟು ನಾ ಬರುತ್ತೇನೆ ಅಂತ
ನೀ ಹೆಂಗ ತಿಳ್ಕೊಂಡಿಯವ್ವ ತಾಯಿ? ಬಸವ ಆ ತಾಯಿ ಹುಲಿಗೆಮ್ಮ ಭಕ್ತ ಪರಾಧೀನೆ, ನಂಬಿದವ್ರನ್ನ ಎಂದೂ ಕೈ ಬಿಡುವುದಿಲ್ಲಪ್ಪ, ಕೈ ಬಿಡುವುದಿಲ್ಲ. ಎಲ್ಲ ತಾಯಿ ಮೇಲೆ ತಗೊಳ್ರಿಪ್ಪ, ನಾಲ್ಕು ಜೋಗಿ ಎತ್ಕೊಳ್ರಿ, ದೇವಿ ಸನ್ನಿಧಾನಕ್ಕೆ ಹೋಗೋಣ. ಜೋಗಿನ್ ನೋಡ್ರು ಅಲ್ಲಿ ಕುದಿ ಅಕ್ಕಿ ಪಾಯಸಾನ ಬರಿಗೈಲಿ ಹೆಂಗ್ ಕೈ ಹಾಕ್ಯಾಕೆ ತೆಗ್ಯಾಕತ್ತಾರ ನೋಡ್ರು. ಇದೆಲ್ಲ ಆ ಹುಲಿಗೆಮ್ಮನ ಮಹಿಮಾ, ಹುಲಿಗೆಮ್ಮನ ಮಹಿಮಾ. ನಾಲ್ಕು ಜೋಗಿನ್ ನೋಡ್ರು ಅಲ್ಲಿ ಕುದಿ ಅಕ್ಕಿ ಪಾಯಸಾನ ಬರಿಗೈಲಿ ಹೆಂಗ್ ಕೈ ಹಾಕ್ಯಾಕೆ ತೆಗ್ಯಾಕತ್ತಾರ ನೋಡ್ರು. ಇದೆಲ್ಲ ಆ ಹುಲಿಗೆಮ್ಮನ ಮಹಿಮಾ. ಇಂತ ಒಂದಲ್ಲ ಹತ್ತು ಕರ ಮತ್ತೆ ಮಾಡಿ ತೋರ್ಸುತ್ತ ಆಕತ್ತೈತಿ ನನ್ನ ಕಡೆ. ಹಂಗಾದ್ರ ನೀನು ಕುದಿಯೋ ಅಕ್ಕಿ ಪಾಯಸನ ಬರ್ಗೈನ ತೆಗಿತೀಯ? ಹುಚ್ಚಿ ಹಳೆ ಹುಚ್ಚಿ, ಅವ್ರು ಬರೀ ಎರಡ ಮೂರ ಹಿಡಿ ತೆಗದಾರ, ನಾನ ಇಡೀ ಹರವಿಗೆ ಹರವಿನ ತೆಗೆದು ಹಾಕ್ತೇನೆ. ಬರ್ಗೈನ ತೆಗಿತ ಮತ್ತೆ ತೆಗಿಯಪ್ಪ. ಹಂಗಾರ ನೋಡು ಈಗ ತೆಗಿ. ಇವತ್ತು ಯಾವ ಮಂಗಳಾರ? ನಾಳೆ ನಾಡದೆ ಗುರುವಾರ ಬಾ, ಅವತ್ತು ತೋರಿಸ್ತೇನೆ ನನಗೆ ಕರಾಮತ್ತ ಹುಲಿಗೆ ಮಾಡಿನ ಅರ್ಪದೋ. ನಾಳೆ ನಾಡ್ದ ಗುರುವಾರ ಅಷ್ಟೊತ್ತಿಗೆ ಅಕ್ಕಿ ಪಾಯಸ ಆರು ಹೋಗಿರ್ತೈತಿ. ಏ ಸಿದ್ಧ,
ಗುರುವಲ್ಲಿ ನಾಗಜೋಗಿ ಬಸವ ಜೋಗಿ ಅಗ್ನಿ ಒಳಗ ಬರಿಗಾಲಲ್ಲಿ ನಡೆಯಕ್ ಹತ್ಯಾರ ನೋಡ್ರು, ಬರಿಗಾಲಲ್ಲಿ ನಡೆಯಕ್ ಹತ್ಯಾರ. ಇದೆಲ್ಲ ಆ ಹುಲಿಗೆಮ್ಮನ ಮಹಿಮಾ, ಹುಲಿಗೆಮ್ಮನ ಮಹಿಮಾ. ನಾಗಜೋಗಿ ಬಸವ ಜೋಗಿ ಬಾಳೆದಂಡಿನ ಉತ್ಸವ, ಅಗ್ನಿಕುಂಡ ಹಾಯೋದು, ಬರಿಗೈಲೆ ಅಕ್ಕಿ ಪಾಯಸ ತೆಗೆಯೋದು, ಹಿಂಗೆ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದ್ರು. ಕಡಿಕ ದೇಹತ್ಯಾಗ ಮಾಡಿದರು. ಆದರೆ ಇವತ್ತಿಗೂ ಅವರಿಬ್ಬರ ಆತ್ಮ ಆ ತಾಯಿ ಸನ್ನಿಧಿ ಸುತ್ತನ ಐತಿ ಅಂತ ನನಗನಿಸ್ತೈತಿ. ನಾಗಜೋಗಿ ಬಸವ ಜೋಗಿಗಳ ಬಗ್ಗೆ ಇಷ್ಟೊಂದು ತಿಳ್ಕೊಳಕ್ ಆಗಿರ್ಲಿಲ್ಲ. ಮತ್ತ ಹುಲಿಗೆಮ್ಮ ಹೋಗುವ ರೈಲನ್ನ ತರ್ಬಿಸಿಲ್ಲ ಅಂತಾರಲ್ಲ, ಯಾವಾಗ ಯಾವಾಗ ಆ ತಾಯಿನ ಅಲ್ಲುಗಳ್ಯಾರು ಹುಟ್ಟಾರೋ ಆವಾಗ ಆವಾಗ ಆಕೆ ತಾನದಾಳ ಅಂತ ನಿರೂಪಿಸ್ಯಾಳ. ಬಹುಶಃ 70 ವರ್ಷದ ಹಿಂದಿನ ಮಾತು. ಗೌಡ್ರ, ನೀವು ಹಿಂಗೆ ಮಾತಾಡೋದು ಸರಿ ಅನಿಸವಲ್ದು. ಶಿವಪ್ಪನವ್ರ, ನೀವು ಹಿರಿಯರ್, ನೀವು ಸಹಿತ ಹಿಂಗೆ ಹುಮ್ಮಗರಂಗ ಮಾತಾಡಿದ್ರೆ ನಾ ಏನಂತ ಉತ್ತರ ಕೊಡಲಿ ನಿಮಗೆ? ಅಲ್ರಿ, ನಮ್ಮ ಮನೆತನದ ಹಿರಿಯರು ಆ ಹುಲಿಗೆಮ್ಮನ ಸೇವಾ ಮಾಡ್ತಿದ್ರು ಅನ್ನೋದು ಒಪ್ಕೋತೀರಿ? ನಾ ಸಹಿತ ಇಷ್ಟು ವರ್ಷ ಆತಕ್ಕೆ ಸೇವಾ ಮಾಡ್ಕೊತ ಬಂದೇನಿ, ಏನು ಪ್ರತಿಫಲ ಸಿಕ್ತಿ ನಮಗೆ? ಅಲ್ರಿ, 4-5 ವರ್ಷ ಆತು ಊರಾಗ ಬರ ಬಿದ್ದ, ಇದೆಲ್ಲ ಗೊತ್ತಾಗೋದಿಲ್ಲೇನ್ರಿ ಈಗೀಗೆ? ಆ ತಾಯಿನ ನಮಗೆ ಪರೀಕ್ಷೆ ಮಾಡತ್ತಾಳ್ರಿ ಗೌಡ್ರ. ನೀವು ಏನು ಹೇಳಿದ್ರು ಅಷ್ಟ, ಇನ್ನು ಮ್ಯಾಗ ಹಾಕಿ ಸೇವೆ ಮಾಡೋಕ್ಕಂತೂ ಆಗುದಿಲ್ಲ ನಮಗೆ. ತಾಯಿ ಮೇಲೆ ಸಿಟ್ಟಾಗಬೇಡ್ರಿ ಗೌಡ್ರ, ಇದೊಂದು ವರ್ಷ ಪ್ರಸಾದ ವ್ಯವಸ್ಥೆ ಮಾಡ್ರಿ, ಆಮೇಲೆ ನೋಡ್ರಿ ಒಂದು ಕತ್ತರಷ್ಟ ವಾಪಸ್ ಕೊಡ್ತಾಳಕ್ಕಿ ನಮ್ಮ ತಾಯಿ. ಆ ಹುಲಿಗೆಮ್ಮ ನಮ್ಗೇನು ಕೊಡೋದು ಬೇಕಾಗಿಲ್ಲ, ಇದ್ದದ್ದನ್ನ ಹೆಂಗೆ ಉಳಿಸಿಕೋಬೇಕು ಅನ್ನೋದು ನಮಗೆ ಗೊತ್ತೈತಿ. ಓಹೋ, ಶಿವಪ್ಪನವ್ರ ತಗೊಳ್ರಿ ಪ್ರಸಾದನ್ನ. ಗೌಡ್ರ ಅನ್ನ ಬಸವಣ್ಣ, ಆ ನಿನ್ನ ಹುಲಿಗೆಮ್ಮನ ಬಾಡಾಗ್ಯಾಳ ನನಗೆ, ಇನ್ನಾಕಿ ಪ್ರಸಾದ ಕಟ್ಟಕೊಂಡು ನಾ ಏನು ಮಾಡಲಿ? ಗೌಡ್ರ, ನಿಮ್ಮ ಮಾತಿನ ಅರ್ಥ ನನಗೂ ಆಕೈತಿ. ಬರ ನಮ್ಮೂರಿಗೆ ಅಷ್ಟ ಬಿದ್ದಿಲ್ಲ, ಇಡೀ ನಾಡಿಗೆನ ಬಿದ್ದೈತಿ. ಆ ದೇವಿ ನಮ್ಮನ್ನು ಕಾಪಾಡ್ತಾಳೆ. ಹ್ಞೂ, ಕಾಪಾಡ್ತಾಳೆ ಕಾಪಾಡ್ತಾಳೆ, ಪಟ್ಟಿಗಿಲ್ದ ಎಲ್ಲರೂ ಸತ್ತ ಮೇಲೆ. ಬಸಣ್ಣ, ಗೌಡ್ರು ಯಾಕೋ ಭಾಳ ಬೇಸರ ಮಾಡ್ಕೊಂಡವ್ರು. ಇದ್ದದ್ದನ್ನ ಇದ್ದಂಗೆ ಹೇಳೇನಿ, ಅದನ್ನ ನೀವು ಬೇಸರ ಅಂತ ತಿಳ್ಕೊಂಡ್ರ ನಾ ಏನು ಮಾಡಲಿ? ಹೋಗ್ಲಿ ಬಿಡ್ರಿ ಗೌಡ್ರ, ಈ ವರ್ಷದ ಪ್ರಸಾದದ ವ್ಯವಸ್ಥೆ ನೀವು ಮಾಡಿಬಿಡ್ರಿ, ಎಲ್ಲ ತನ್ನಿಂದ ತಾನ ಹಾಕತಿ. ನಿಮಗೆಲ್ಲರಿಗೂ ಆ ಹುಲಿಗೆಮ್ಮನ ಹುಚ್ಚ ಹಿಡಿದಂತೆ ಕಾಂತದ್ದು, ಬಿಟ್ಟು ಬಿಡ್ರಿ ಇನ್ನ ಸೇವಾ ಪ್ರಸಾದ ಆಗೋದು ಹಾಕತ್. ಹಿಂಗ ಆ ತಾಯಿನ ನಿಂದನೆ ಮಾಡೋದು ಒಳ್ಳೇದಲ್ರಿ ಗೌಡ್ರ. ನೋಡ್ರಿ ಶಿವಪ್ಪನವ್ರ, ಇದ್ದದ್ದನ್ನ ಇದ್ದಂಗೆ ಹೇಳೇನಿ. ಶಿವಪ್ಪನವ್ರ, ಹಲೋ ಬಸನ, ಹುಲಿಗೆಮ್ಮ ಹುಲಿಗೆಮ್ಮ ಅಂತೀರಿ, ಆಕೆ ಒಮ್ಮೆರ ದರ್ಶನ ಕೊಟ್ಟಾಳನ ನಿಮಗೆ? ಆ ತಾಯಿ ಅದಾಳನ್ನೋ ಭಾವನೆ ಮನಸ್ಸಿನ್ಯಾಗ ಮೂಡಿದ್ರು ಸಾಕು, ಏಳೇಳು ಜನ್ಮಕ್ಕೂ ಕಾಪಾಡ್ತಾಳ ತಾಯಿ. ಏಳೇಳು ಜನ್ಮದ ಸುದ್ದಿ ಬಿಡ್ರಿ, ಈ ಜನ್ಮದ ಅಷ್ಟೇ ಬಂತಾಳ್ರಿ, ಇಲ್ಲದನ್ನ ಐತೆ ಅಂತ ತಿಳ್ಕೊಳ್ಳೋದು ಹೊತ್ತುತನ. ಶಿವಪ್ಪನವ್ರ, ಆ ತಾಯಿ ಅದಾಳನ್ನೋದು ಹೆಂಗ್ ಸಾಬೀತು ಮಾಡೋದು? ಸಾಬೀತ? ಒಂದು ಕೆಲಸ ಮಾಡ್ರಿ, ಆ ಹುಲಿಗೆಮ್ಮ ಅದಾಳ ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ರಿ. ಗೌಡ್ರ, ಆ ತಾಯಿನ ಪರೀಕ್ಷೆ ಮಾಡುವುದು ಒಳ್ಳೇದಲ್ಲ. ಶಿವಪ್ಪನವ್ರ ತಡ್ರಿ, ಇವತ್ತ ನಮ್ಮ ಭಕ್ತಿ ಪರೀಕ್ಷೆ ಹಾಗೆ ಹೋಗ್ಲಿ. ಗೌಡ್ರ, ದೇವಿ ಗುಡಿ ಹತ್ರ ಹೋಗೋಣ ನಡ್ರಿ, ಆ ದೇವಿ ಏನ್ ದಾರಿ ತೋರಿಸ್ತಾಳೋ ತೋರಿಸ್ಲಿ. ಶಿವಪ್ಪನವ್ರ ನಡ್ರಿ ಗೌಡ್ರ. ಅಲ್ಲೋ ರಾಜಣ್ಣ, ಗೌಡ್ರ ಯಾಕೋ ಇವತ್ತು ಇತ್ತಾಗ ಬರ್ತಾ ಇದಾರಲ್ಲ. ಹೌದಲ್ಲೋ, ತಡಿ ಕೇಳೇ ಬಿಡೋಣ. ನಮಸ್ಕಾರ ಗೌಡ್ರ. ಅಣ್ಣ ರಾಜಣ್ಣ, ಹುಲಿಗೆಮ್ಮನ ಭಕ್ತ,
ಯಾಕೋ ಇವತ್ತು ಗೌಡ್ರು ಸಿಟ್ಟಯ್ಯಾರ ದೇವಿ ಮೇಲೆ ಬಹಳ ಬೇಸರ ಮಾಡ್ಕೊಂಡಾರ. ಯಾಕ್ರೀ ಗೌಡ್ರ ಅಂತದ್ದೇನೋ. ರಾಜಣ್ಣ ಇನ್ ಮ್ಯಾಗ ನಿನ್ನ ಕುಡ ಹಾಕ್ಯಾಡೋದು ನನಗ ಬೇಕಾಗಿಲ್ಲ. ಯಾಕ್ರಪ್ಪ ಹಿಂಗ್ಯಾಕ್ ನಿಂತೀರಿ? ಯಾಕ ನಿನ್ನ ಕೇಳೇ ನಿಲ್ಬೇಕಾಗಿತ್ತಾನ? ಏ ತಮ್ಮ, ಈ ಜಗತ್ತನ್ನ ನಡೆಸದಾಕಿ ನಾನು. ಏ ತಲೆ ಕೆಟ್ಟ ಮುದುಕಿ, ಮೊದಲ ಬರಾಬಿದ್ದ ತಲೆ ಕೆಟ್ಟ ಹೋಗೈತಿ, ನಡೀನ್. ಈ ಜಗತ್ತನ್ನ ನಡೆಸದಾಕಿ ನಾನು, ನನಗ ನಡಿ ನಡಿ ಅಂತೀಯಲ್ಲೋ ಹುಚ್ಚಪ್ಪ. ಎಲ್ಲಾರು ಒಂದ್ ದಿವ್ಸ ನಡಿಯೋದ ಮಳ್ಳುಗಳು ಹಳೆ. ಏನಕ್ಕೇನಲ್ಲ ಮಾತಾಡ್ತಾವು ಶಿವಪ್ಪನವ್ರ? ಈ ಹುಚ್ಚು ಮುದುಕಿ ಕೂಡ ಏನ್ರಿ ನಮ್ದು ಬಸವಣ್ಣ. ಆ ನಿನ್ನ ತಾಯಿ ಹುಲಿಗಮ್ಮ ಏನೋ ದಾರಿ ತೋರಿಸ್ತಾಳ ಅಂತ ಹೇಳಿದ್ದಲ್ಲ ಗೌಡ್ರ. ಆ ತಾಯಿನ ಮುದುಕಿ ರೂಪದಾಗ ಯಾಕೆ ಬಂದಿರಬಾರ್ದು ಅಂತ ಶಿವಪ್ಪನವ್ರ. ಆ ತಾಯಿ ಇರೋದ ಖರೆ ಆಗಿದ್ರ ಒಂದು ಕೆಲಸ ಮಾಡ್ರಿ, ಆ ಬರುವ ರೈಲನ್ನ ತಡೆದು ನಿಲ್ಲಿಸ ಅಂತ ಹೇಳಬೇಕು. ದೊಡ್ಡ ಮನಸ್ಸು ಮಾಡಿ ರೈಲು ಮುಂದಕ್ಕೆ ಹೋಗಂಗ ಮಾಡುವ, ನಿನ್ ಕೈ ಮುಗಿತೀವಿ, ನೀ ಕೇಳಿದ್ ಕೊಡ್ತೀವಿ, ನೀ ಹೇಳ್ದಂಗ ನಡಿತೀವಿ ಅವ್ವ. ಹಂಗ ಕೇಳಿದ್ ಕೊಡ್ತೀರ? ಹಂಗಾದ್ರ ರೈಲ್ ಗಾಡಿ ಆಗಿರೋ ಆಟೋ ಮಂದಿ ನನ್ನ ಹೆಸರನಾಗ ಉದೋ ಅಂತ ಕೂಗಬೇಕು. ಈ ಭಂಡಾರ ರೈಲ್ ಬುಗ್ಗಿ ನನಗ ಹೊಸಿರು ಸೇರಿ, ಹೊಸಿರು ಕಡ, ಹೊಸಿರು ಬಳಿ, ಮುತ್ತಿನ ಓಲೆ, ಕಾಣಿಕೆ ಒಪ್ಪಿಸ್ತೀರೇನ್ರಪ್ಪ? ನನ್ನನ್ನು ಯಾರು ಭಕ್ತಿಯಿಂದ ಪೂಜಿಸುವರು, ನನ್ನ ನಾಮ ಪಠಿಸುವರು, ನನ್ನೀ ಹುಲಿಗಿ ಕ್ಷೇತ್ರ ಸಂದರ್ಶಿಸುವರು, ಅವರನ್ನು ಸದಾ ಶಾಂತಿ ಸೌಖ್ಯದಿಂದ ಕಾಪಾಡುವ ಹೊಣೆ ನನ್ನದು. ಹುಲಿಗಮ್ಮನನ್ನು ನೆನೆದವರಿಗೆ ಸನ್ಮಂಗಳವಾಗಲಿ, ಸಕಲ ಸದ್ಭಕ್ತರಿಗೆ ಮಂಗಳವಾಗಲಿ. ಹೊರಡ್ಲಿ ನಿಮ್ಮ ರೈಲು ಗಾಡಿ. ಮಂಗಳವಾಗಲಿ. ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನು ಸಾಂಗ್ಗಳನ್ನು ಕೇಳ್ತಾ ಆನಂದಿಸಬಹುದು.